ಆತ್ಮೀಯ ವೀಕ್ಷಕರಿಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಇದು ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಆಲ್ವಿಂದ ಅಂತಿ ಲಾಕ್ಡೌನ್ ಹಂತ ಐದನೇ ಹಂತಕ್ಕೆ ವಿಸ್ತರಿಸಿದ್ದಾರೆ ಈ ನಡುವೆ ಆನ್ಲೈನ್ ಕ್ಲಾಸಸ್ಗಳು ನಡೆಯುತ್ತವೆ ಆನ್ಲೈನ್ ಎಕ್ಸಾಮ್ಸ್ ನಡೀತದೆ ಇದರ ನಡುವೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಜೂನ್ ಇಪ್ಪತ್ತೈದಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯದಲ್ಲಿ ಆರಂಭವಾಗುತ್ತೆ ಇದರ ಬಗ್ಗೆ ತಯಾರಿ ನಡೆಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೈ ಹಿಡಿದಿದೆ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರುವಂತಹ ಅಂದರೆ ಡಿ ಡಿ ಪಿ ಆಗಿರುವಂತಹ ಶ್ರೀ ಶೇಷಶಾಯನ ಕಾರಿಂಜ ನಮ್ಮೊಂದಿಗೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಯುತ ಶೇಷಶಾಯನ ಕಾರಿಂಜ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಮಂಗಳೂರು ಇಲ್ಲೆಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಡಯಟ್ನಲ್ಲಿ ಉಪನ್ಯಾಸಕರಾಗಿ ಅನೇಕ ಹೊಸ ಶೈಕ್ಷಣಿಕ ಪ್ರಯೋಗಗಳನ್ನು ಮಾಡಿದವರು ಮಾಡಿದವರು ಮಾತ್ರ ಅಲ್ಲ ಅದರಲ್ಲಿ ಯಶಸ್ಸನ್ನು ಕಂಡವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನು ನಡೆಸಬೇಕಾಗತ್ತೆ ಇದರ ನಡುವೆ ಸಾಕಷ್ಟು ಒತ್ತಡ ಹೆತ್ತವರದಿಂದ ಇದೆ ಶಿಕ್ಷಣ ಸಂಸ್ಥೆಗಳಿಂದಲೂ ಇದೆ ಸಾರ್ವಜನಿಕರಿಂದಲೂ ಇದೆ ತಾವು ಕರೆ ಮಾಡಿಕೊಳ್ಬೋದು ಮತ್ತು ತಮ್ಮ ಸಂದೇಹಗಳನ್ನು ಸಮಸ್ಯೆಗಳನ್ನು ನಮ್ಮೊಂದಿಗೆ ಹೇಳ್ಕೊಳ್ಬೋದು ಐದು ನಿಮಿಷದ ಬಳಿಕ ಝೀರೋ ಏಯ್ಟ್ ಟು ಝೀರೋ ಫೋರ್ ಟು ನೈನ್ ಫೈವ್ ಫೈವ್ ಸೆವೆನ್ ಝೀರೋ ನಮ್ಮ ಸಂಖ್ಯೆಗಳಾಗಿವೆ ಸರ್ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಲಿ ಕೂತ್ಕೊಳ್ತಾರೆ ಎಷ್ಟು ಪರೀಕ್ಷಾ ಕೇಂದ್ರಗಳಿವೆ ಒಟ್ಟು ಉಡುಪಿ ಜಿಲ್ಲೆಯಲ್ಲಿ ಹದಿನಾಲ್ಕು ಸಾವಿರದ ಮೂವತ್ತ ನಾಲ್ಕು ವಿದ್ಯಾರ್ಥಿಗಳು ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಐವತ್ತೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ ಇನ್ನೂ ಸರ್ಕಾರ ಒಂದು ಅವಕಾಶ ಕೊಟ್ಟಿದೆ ವಲಸೆ ಕಾರ್ಮಿಕರು ಅಥವಾ ವಲಸೆಗಿರಿದ್ರೆ ಅವರನ್ನು ಅವರ ಊರಿನಲ್ಲೇ ಬರಿಬೋದು ಅಂತ ಹೇಳುವಂಥ ಒಂದು ಅವಕಾಶ ಅವಕಾಶವನ್ನು ಕೊಟ್ಟಿದ್ದಾರೆ ಅದರಿಂದ ಈ ಹದಿನಾಲ್ಕು ಸಾವಿರದ ಮೂವತ್ತ ನಾಲ್ಕರಲ್ಲಿ ಐನೂರ ಎಂಬತ್ತಾರು ವಿದ್ಯಾರ್ಥಿಗಳು ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಬರೀತೀವಿ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಆ ಪ್ರಕಾರ ಅವರಿಗೆ ಅವಕಾಶವನ್ನು ನೀಡಲಾಗಿದೆ ಹಾಗೆ ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಗೆ ಎಂಬತ್ತೈದು ಜನ ನಾವು ಇಲ್ಲಿ ಬರೀತೀವಿ ಅಂತ ಹೇಳಿದ ಅವಕಾಶವನ್ನು ಕೇಳಿದ್ದಾರೆ ಅವರು ಬೇರೆ ಬೇರೆ ಸೆಂಟರ್ಲ್ಲಿ ನಮಗೆ ಅವಕಾಶ ಮಾಡಿಕೊಡಲಾಗಿದೆ ಈ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನೀವು ಹೇಗೆ ಸೂಚಿಸಿರಿ ಮುಖ್ಯಸ್ಥರ ಶಾಲಾ ಹೌದು ಶಾಲಾ ಮುಖ್ಯಸ್ಥರು ತಮ್ಮ ಲಾಗಿನ್ನಲ್ಲಿ ಅವರ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿಕೊಂಡು ಆ ಎಸ್ ಎಸ್ ಎಲ್ ಸಿ ಬೋರ್ಡ್ನ ವೆಬ್ಸೈಟ್ನಲ್ಲಿ ಸ್ಕೂಲ್ ಲಾಗಿನ್ ಅಂತಿದೆ ಆ ಸ್ಕೂಲ್ ಲಾಗಿನ್ಗೆ ಅವ್ರಿಗೆ ಎಂಟ್ರಾಗಿ ಆ ವಿದ್ಯಾರ್ಥಿಗಳು ಯಾವ ಕೇಂದ್ರದಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ ಆ ಕೇಂದ್ರದಲ್ಲಿ ಅವರು ದಾಖಲೆ ಮಾಡಬೇಕು ಆ ಪ್ರಕಾರ ಅದು ಎಸ್ ಎಸ್ ಎಲ್ ಸಿ ವೆಬ್ಸೈಟಿಗೆ ಹೋಗ್ತದೆ ಆ ಪ್ರಕಾರ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ ಸರಿ ಹೆಚ್ಚಿನ ನಮ್ಮ ವಿದ್ಯಾಸಂಸ್ಥೆಗಳು ಕ್ವಾರಂಟೈನ್ ಆಗಿವೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗ್ಬೋದು ಅದು ಹೊರ ಜಿಲ್ಲೆಗಳಲ್ಲಿ ಆಗ್ಬೋದು ಕ್ವಾರಂಟೈನ್ ಆಗಿವೆ ಅದರಲ್ಲಿ ಕೆಲವೊಮ್ಮೆ ಪರೀಕ್ಷಾ ಕೇಂದ್ರಗಳು ಕೂಡ ಇರಬಹುದು ಇದನ್ನು ಹೇಗೆ ನೀವು ಸರಿಪಡಿಸ್ಕೊಳ್ತೀರಿ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಐದು ಶಾಲೆಗಳು ಕ್ವಾರಂಟೈನ್ ಕೇಂದ್ರಗಳಾಗಿ ಅದನ್ನು ಈಗಾಗಲೇ ಡಿ ಸಿ ಅವರಿಗೆ ಮನವರಿಕೆ ಮಾಡಿದ್ದೀವಿ ಅವರು ಅದನ್ನು ತೆರವು ಮಾಡಿ ಹತ್ತು ದಿವಸಕ್ಕಿಂತ ಮುಂಚಿತವಾಗಿ ತೆರವು ಮಾಡಿ ಸ್ಯಾನಿಟೈಸೇಷನ್ ಮಾಡಿ ನಮಗೆ ಬಿಟ್ಟುಕೊಡ್ತಾರೆ ಸಾಮಾನ್ಯ ಸ್ಯಾನಿಟೈಸೇಷನ್ ಮಾಡಿದ ಮೇಲೆ ಒಂದು ಮೂರು ದಿವಸ ಅದಕ್ಕೆ ಎಂಟ್ರಾಗಬಾರ್ದು ಅಂತ ಇರುವಂಥದ್ದು ಆದರೆ ನಮಗೆ ಪರೀಕ್ಷೆಗಳು ಇಪ್ಪತ್ತೈದನೇ ತಾರೀಕಿಗೆ ಪ್ರಾರಂಭ ಆಗೋದರಿಂದ ಹದಿನೈದನೇ ತಾರೀಕಿಗಿಂತ ಮೊದಲು ನಮಗೆ ಅದನ್ನು ಖಾಲಿ ಮಾಡಬೇಕು ಅಂತ ಹೇಳಿದ್ವಿ ಹಲವು ಈಗಾಗಲೇ ಖಾಲಿ ಮಾಡಿ ಆಗಿದೆ ಅದನ್ನು ಸ್ಯಾನಿಟೈಸೇಷನ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ ಪರೀಕ್ಷೆಗೆ ಸಾಕಷ್ಟು ಮುಂಚಿತವಾಗಿ ಸ್ಯಾನಿಟೈಸೇಷನ್ ಆಗಿ ಆ ಪರೀಕ್ಷಾ ಕೇಂದ್ರಗಳನ್ನು ನಾವು ತಯಾರು ಮಾಡ್ತಾಯಿದ್ದೀವಿ ನಮ್ಮ ಕಾರ್ಯಾವಧಿಯಲ್ಲಿ ಇರಬಹುದು ಅಥವಾ ಅದರ ಮೊದಲು ಕೂಡ ಇರಬಹುದು ಉಡುಪಿ ಜಿಲ್ಲೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಸರಾಸರಿಯಾಗಿ ಪ್ರಥಮ ಸ್ಥಾನದಲ್ಲಿ ಇರುವಂಥ ಒಂದು ಜಿಲ್ಲೆ ಸಾಕಷ್ಟು ಸಾಧನೆಯನ್ನು ಮಾಡಿದೆ ಒಂದು ವೇಳೆ ಮಾರ್ಚಿಗೆ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ಆರಂಭವಾಗಿದ್ದರೆ ಇಷ್ಟುವರೆಗೆ ಫಲಿತಾಂಶ ಬರ್ತಿತ್ತು ಉಡುಪಿ ಜಿಲ್ಲೆ ಪ್ರಥಮ ಬರ್ ಬರ್ತಿತ್ತು ಯಾಕಂದರೆ ಆ ಅಷ್ಟು ಸಾಕಷ್ಟು ತಯಾರಿಯನ್ನು ನೀವು ನಿಮ್ಮ ಬಿ ಓಗಳ ಮುಖಾಂತರ ಮಾಡಿದ್ದು ಇದೆ ಮತ್ತು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಸಂಸ್ಥಾ ಮುಖ್ಯಸ್ಥರನ್ನು ಕೂಡ ನೀವು ತಮ್ಮ ಒಂದು ಏನು ಕಾನ್ಫಿಡೆನ್ಸ್ಗೆ ತೆಗೆದುಕೊಂಡಿದ್ದೀರಿ ಈಗ ಬಿಸಿ ಬಿಸಿಯಾಗಿದ್ದರೆ ದೋಸೆ ತಿನ್ಲಿಕ್ಕೆ ಬರೋ ಖುಷಿ ಸರ್ ಈಗ ಒಂದು ಒಂದು ಮೂರು ತಿಂಗಳು ಒಂದು ತೊಂಬತ್ತು ದಿವಸ ಗ್ಯಾಪ್ ಆಯಿತು ಆ ಫ್ಲೋ ಏನಿದೆ ಸ್ಟಡಿ ಫ್ಲೋ ಇದೆ ಮಕ್ಕಳಲ್ಲಿ ಕುಂಠಿತವಾಗಿದೆ ಹಾಗೆ ಹಾಗೆ ಅಂತ ಹೇಳಿ ಹತ್ತನೇ ತರಗತಿಗೆ ಬೋಧಿಸ್ತಿರುವಂಥ ಶಿಕ್ಷಕರ ಒಂದು ಗೊಂದಲ ಆಗಿದೆ ಒಂದು ಬ್ರೇಕ್ ಸಿಕ್ಕಿದೆ ಅಂತ ಹೇಳಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅದನ್ನು ಒಪ್ಪಿಕೊಳ್ಬೇಕಾದೆ ಆದರೆ ನಮ್ಮ ಮಕ್ಕಳನ್ನು ನಮ್ಮ ಶಿಕ್ಷಕರನ್ನು ನಾವು ಹಂಚಿಕೊಟ್ಟಿದ್ದೀವಿ ಅವರು ಸತತವಾಗಿ ಅವರ ಸಂಪರ್ಕದಲ್ಲಿ ಇರಬೇಕು ಯಾಕಂದರೆ ಆತ್ಮಸ್ಥೈರ್ಯವನ್ನು ಅವರು ಕಳ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲಿ ಪರೀಕ್ಷೆ ಬಂದರೆ ಎದುರಿಸ ಎದುರಿಸಲಿಕ್ಕೆ ಬೇಕಾಗಿ ಅವರನ್ನು ತಯಾರು ಮಾಡಬೇಕು ಅಂತ ಹೇಳುವ ನಾವು ಸೂಚನೆ ಕೊಟ್ಟಿದ್ದೀವಿ ಹಲವು ಮೂಲಗಳ ಪ್ರಕಾರ ಅವರು ಅವರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ದೂರವಾಣಿ ಸಂಪರ್ಕ ಇರ್ಬೋದು ವಾಟ್ಸಪ್ ಸಂಪರ್ಕ ಇರ್ಬೋದು ಝೂಮ್ ಆ್ಯಪ್ ಮೂಲಕ ಸಂಪರ್ಕ ಮಾಡ್ಬೋದು ಕೆಲವು ಕಡೆಯಲ್ಲಿ ಝೂಮ್ ಆ್ಯಪ್ ಮೂಲಕ ಸಂಪರ್ಕ ಮಾಡಿದ್ದಾರೆ ಇನ್ನು ನಮ್ಮ ಅವರ ಪಾಠ ಪ್ರವಚನಗಳಿಗೆ ನಮ್ಮ ಸರ್ಕಾರನೇ ಒಂದು ಯೋಚನೆ ಮಾಡಿತು ಎಲ್ಲರನ್ನೂ ರೀಚ್ ಆಗಬೇಕು ಮುಟ್ಟಬೇಕು ಅಂತ ಹೇಳಿದರೆ ಯಾವ ಮಾಧ್ಯಮ ಅಂತ ಹೇಳುವಾಗ ನಮ್ಮ ಇಂಟರ್ನೆಟ್ಟನ್ನು ಆಗೋದಿಲ್ಲ ಮೊಬೈಲು ಆಗೋದಿಲ್ಲ ನಮ್ಮ ಚಂದನ ದೂರದರ್ಶನೇ ಸ ಸರಿಯಾದ ಒಂದು ಮಾಧ್ಯಮ ಅಂತ ತಿಳ್ಕೊಂಡು ಚಂದನ ದ ಮಾಧ್ಯಮ ದೂರವಾಣಿ ದೂರ ದೂರದರ್ಶನದಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪಾಠಗಳನ್ನು ಇದ್ದಾರೆ ಕನ್ನಡ ಮಾಧ್ಯಮದ ಪಾಠಗಳು ಈಗಾಗಲೇ ಮುಕ್ತಾಯ ಆಗಿದೆ ಇಂಗ್ಲೀಷ್ ಮಾಧ್ಯಮದ ಪಾಠಗಳು ಜೂನ್ ಏಳರ ತನಕ ಅದು ಮುಂದುವರಿತಾ ಇದೆ ಬಹಳ ಉತ್ತಮವಾಗಿ ಮೂಡಿ ಇದೆ ನಮ್ಮ ಮಕ್ಕಳು ಅದನ್ನು ವೀಕ್ಷಣೆ ಮಾಡ್ತಾಯಿದ್ದಾರೆ ಅದರ ಪ್ರತಿಕ್ರಿಯೆಯೂ ಚೆನ್ನಾಗಿದೆ ಇದು ಒಂದು ವಿಧ ಎರಡನೇದಾಗಿ ನಮ್ಮ ಶಿಕ್ಷಕರು ಶಿಕ್ಷಕರು ಅವರವರ ಮಕ್ಕಳು ಖಂಡಿತವಾಗಿ ಪಾಸಾಗಬೇಕು ಉತ್ತಮ ಅಂಕಗಳನ್ನು ಪಡಿಬೇಕು ಅಂತ ಹೇಳಿದೆ ಅಂತ ಅಪೇಕ್ಷೆ ಎಲ್ಲರಲ್ಲೂ ಇರ್ತದೆ ಎಲ್ಲರೂ ಶೇಕಡ ನೂರಕ್ಕೆ ನೂರು ಫಲಿತಾಂಶ ನಾವು ದಾಖಲೆ ಮಾಡಬೇಕು ಅಂತ ಹೇಳುವಂಥ ಸ್ಪಿರಿಟ್ನಲ್ಲಿದ್ದಾರೆ ವಾಟ್ಸಪ್ ಮೂಲಕ ನಾವು ಒಂದು ಸೂಚನೆ ಕೊಟ್ಟಿದ್ದೇವೆ ವಾಟ್ಸಪ್ ಮೂಲಕ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ ವಿದ್ಯಾರ್ಥಿಗಳು ಕೊಡಿ ಅವರು ಉತ್ತರ ಮಾಡಲಿ ಅದನ್ನು ವಾಟ್ಸಪ್ಪನ್ನು ಸ್ವೀಕರಿಸಿ ಏನಾದರೂ ಸಂಶಯ ಇದ್ದರೆ ಅವರೊಂದು ಸಂಶಯವನ್ನು ನಿವಾರಿಸಿ ಅಂತ ಹೇಳಿ ಆ ಮೂಲಕ ಅದು ಪ್ರಯತ್ನ ಆಗ್ತಾಯಿದೆ ತುಂಬ ಪ್ರಯತ್ನ ಆದ ಆಗಿದೆ ಆದರೂ ನೀವು ಹೇಳೋ ಥರ ಒಂದು ಸರಿ ಗ್ಯಾಪ್ ಆದ್ದರಿಂದ ನಿರಾಸೆ ಆಗುವಂಥದ್ದು ಸಹಜ ಇದೆ ಆದರೆ ನಮ್ಮಲ್ಲಿ ಸಾಕಷ್ಟು ನಾವು ಅದನ್ನು ಒತ್ತಡ ಇದ್ದೀವಿ ಟೀಚರ್ಸಿಗೆ ಯಾಕೆಂದರೆ ಮಕ್ಕಳನ್ನ ಸಂಪರ್ಕ ಮಾಡಿ ಮಕ್ಕಳನ್ನ ಸಂಪರ್ಕ ಮಾಡಿ ಅಂಥೇಳಿ ಹಾಗೆ ಅವರ ಪೋಷಕರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ ಆ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬಿಸುವಂಥದ್ದು ಮತ್ತು ಪರೀಕ್ಷೆಗೆ ತಯಾರು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರಿ ಈಗ ಮೊದಲು ಶಿಕ್ಷಣ ಸಚಿವರು ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು ಎಸ್ ಎಲ್ ಸಿ ಪರೀಕ್ಷೆ ಆರಂಭವ ಮೊದಲು ನಾವು ಒಂದು ರೀತಿಯ ಕೋಚಿಂಗ್ ಟೈಪ್ ಅಥವಾ ರಿವೈಸ್ ಟೈಪ್ ಅಥವಾ ಒಂದು ಅಪ್ ಟೈಪ್ ಅಥವಾ ಬ್ರಿಡ್ಜ್ ಟೈಪ್ ಮಾಡ್ತೇವೆ ಒಂದು ಹದಿನೈದು ದಿವಸಗಳ ತರಗತಿಯನ್ನು ಮಾಡಬೇಕು ಎಂಬ ಒಂದು ಚಿಂತನೆ ಇದೆ ಅಂತೇಳಿ ಆದರೆ ಈಗ ವೇಳಾಪಟ್ಟಿ ಕೊಟ್ಟಿದ್ದಾರೆ ಆದರೆ ತರಗತಿ ಪೂರ್ವ ತರಗತಿಗಳನ್ನು ಮಾಡುವ ಬಗ್ಗೆ ಯಾವುದು ಯಾವ ಮಾಹಿತಿ ಕೂಡ ಇಲ್ಲ ತಮಗೆ ಏನಾದರೂ ಮಾಹಿತಿ ಇದೆ ಹೌದು ಮೊನ್ನೆ ನಾವು ವೀಡಿಯೋ ಕಾನ್ಫರೆನ್ಸ್ ನಮ್ಮ ಇಲಾಖೆಯ ವರಿಷ್ಠರೊಂದಿಗೆಲ್ಲ ವೀಡಿಯೋ ಕಾನ್ಫರೆನ್ಸ್ ಮಾಡಿದೆವು ಅಲ್ಲಿ ವಿವಿಧ ಅಭಿಪ್ರಾಯ ಬಂತು ಕೊನೆಗೆ ಒಂದು ತೀರ್ಮಾನ ಆಯಿತು ಇನ್ನು ಮಿನಿಸ್ಟ್ರಿ ಏನು ಹೇಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿದೆ ಆದರೆ ಇಲಾಖೆಯಲ್ಲಿ ಬಂದಂಥ ಅಂಶ ಏನು ಅಂತ ಹೇಳಿದರೆ ಹತ್ತು ದಿವಸ ನಾವು ಕ್ಲಾಸ್ ಮಾಡಿದರೆ ಅಲ್ಲಿ ಯಾರಿಗಾದರೂ ಕೊರೋನೋ ತ ಇಫೆಕ್ಟ್ ಆದವರು ಇದ್ದರು ಅಂತಾದರೆ ಆ ಕೊರೋನಾ ಇಫೆಕ್ಟಿಂದ ಪರೀಕ್ಷೆ ಟೈಮ್ನಲ್ಲಿ ನಾವು ಅವರನ್ನು ಆ ಟೈಮಿಗೆ ಅದು ಗೋಚರ ಆದರೆ ಇಡೀ ಪರೀಕ್ಷಾ ವ್ಯವಸ್ಥೆ ಮೇಲೆ ಅದು ಪರಿಣಾಮ ಪರಿಣಾಮ ಬೀರ್ತದೆ ಅದಕ್ಕೋಸ್ಕರ ಕ್ಲಾಸ್ ಮಾಡುವುದನ್ನು ಬೇಡ ಅಂತ ಹೇಳುವಂಥ ಸೂಚನೆ ಬಂದಿದೆ ಆ ರೀತಿ ಇನ್ಸ್ಟ್ರಕ್ಷನ್ ಇಷ್ಟ ನಂಕ ಇದೆ ಇನ್ನು ಎರಡು ಮೂರು ದಿವಸದಲ್ಲಿ ನಮ್ಮ ಸಚಿವರು ಶಿಕ್ಷಣ ಸಚಿವರು ನಮ್ಮಲ್ಲಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಲಿಕ್ಕಿದ್ದಾರೆ ಅವರು ಏನು ಅಭಿಪ್ರಾಯ ಕೊಡ್ತಾರೆ ಅದರ ಮೇಲೆ ನಾವು ಶಾಲೆಗಳಿಗೆ ಸೂಚನೆಯನ್ನು ಕೊಡ್ತೀವಿ ಇಷ್ಟರಂಕ ಕ್ಲಾಸ್ ಮಾಡುವಂಥ ವಿಚಾರ ಇಲ್ಲ ಇಪ್ಪತ್ತೈದನೇ ತಾರೀಕಿಗೆ ಪರೀಕ್ಷೆ ಪ್ರಾರಂಭ ಆಗ್ತದೆ ಮೂರನೇ ತಾರೀಕು ತನಕ ನಮ್ಮ ಜಿಲ್ಲೆಯಲ್ಲಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ತನಕ ಇದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತರ ತನಕ ಆ ಪರೀಕ್ಷೆ ಮುಂದುವರಿಯುತ್ತದೆ ಅಂದರೆ ಸಾಮಾನ್ಯವಾಗಿ ಅದೇ ಸೆಂಟರ್ಗಳಲ್ಲಿ ನಡೀತದ ಹೊಸ ಸೆಂಟರ್ಗಳು ಏನಾದರೂ ಇವೆ ಯಾಕೆಂದರೆ ಪುನಃ ಹೇಳ್ತಾರೆ ಶಿಕ್ಷಣ ಇಲಾಖೆ ಒಂದು ಸಾಮಾಜಿಕ ಅಂತರದಲ್ಲಿ ಪರೀಕ್ಷೆಗಳನ್ನು ನಡೀತವೆ ಹೇಗಿದೆ ಸಾಮಾಜಿಕ ಅಂತರ ಅಂದರೆ ಮಕ್ಕಳನ್ನು ಒಟ್ಟೊಟ್ಟಿಗೆ ಕೂತ್ಕೊಂಡು ಪರೀಕ್ಷೆ ಮಾಡುವುದಿಲ್ಲ ಯಾವಾಗಲೂ ಸಾಮಾನ್ಯವಾಗಿ ಒಂದು ಇಪ್ಪತ್ತೆಂಟು ಮಂದಿ ಅಥವಾ ಇಪ್ಪತ್ತಾರು ಮಂದಿ ಒಂದು ಕೊಠಡಿಯಲ್ಲಿ ಇರುವಂಥದ್ದು ಇದೆ ಈ ಬಾರಿ ಏನು ಹೊಸ ಪ್ಲ್ಯಾನ್ ಹೊಸ ವಿಧಾನ ನಮ್ಮಲ್ಲಿ ಕೇಂದ್ರ ಐವತ್ತೊಂದು ಕೇಂದ್ರ ಹಿಂದೇನೂ ಇತ್ತು ಮುಂದೇನೂ ಐವತ್ ಐವತ್ತೊಂದು ಕೇಂದ್ರನೇ ಮುಂದುವರಿಯುತ್ತದೆ ಆದರೆ ನಾವು ಕೊಠಡಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ದೇವೆ ಹಿಂದೆ ಕನಿಷ್ಠ ಇಪ್ಪತ್ತ ನಾಲ್ಕು ಮಕ್ಕಳನ್ನು ಒಂದು ಕೊಠಡಿಯಲ್ಲಿ ಹಾಕಬೇಕು ಅಂತ ಸೂಚನೆ ಇತ್ತು ಆ ಪ್ರಕಾರ ನಾವು ಇಪ್ಪತ್ತ ನಾಲ್ಕು ವಿದ್ಯಾರ್ಥಿಗಳನ್ನು ಒಂದು ಕೊಠಡಿಯಲ್ಲಿ ಹಾಕಿ ಮಾಡ್ತಾಯಿದ್ದೀವಿ ಈಗ ಏನು ಸೂಚನೆ ಬಂದಿದೆ ಅಂತ ಹೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತು ಗರಿಷ್ಠ ವಿದ್ಯಾರ್ಥಿಗಳನ್ನು ಕೊಠಡಿಯಲ್ಲಿ ಕುಳ್ಳಿರಿಸಿ ಯಾವ ಪ್ರಕಾರದಲ್ಲಿ ಅದು ಪ್ರತಿ ವಿದ್ಯಾರ್ಥಿಗಳಿಗೆ ಮೂರು ಆದರೂ ಕನಿಷ್ಠ ಅಂತರ ಅವರ ಬರೆಯುವ ಕೈಗೆ ಮೂರು ಫೀಟರ ಅಂತರ ಕನಿಷ್ಠ ಇರಬೇಕು ಒಂದು ಡೆಸ್ಕ್ನಲ್ಲಿ ಇಬ್ಬರು ಹಾಗೆ ಡೆಸ್ಕ್ನಿಂದ ಡೆಸ್ಕಿಗೆ ಕನಿಷ್ಠ ಮೂರು ಅಂತರ ಇರಬೇಕು ಅಂತ ಹೇಳುವಂಥದ್ದು ಸೂಚನೆ ನೀಡಿದ್ದಾರೆ ಆ ಪ್ರಕಾರ ವ್ಯವಸ್ಥೆ ಆಗ್ತಾ ಇದೆ ಮೂರು ಅಂದರೆ ಕಟ್ಟಡಿಯಲ್ಲಿ ಕೂತ್ಕೊಳ್ಳುವಂಥ ಸಂಖ್ಯೆ ಈಗ ವಿದ್ಯಾರ್ಥಿಗಳು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಹದಿನೆಂಟರಿಂದ ಪರೀಕ್ಷಾ ಕೇಂದ್ರಗಳಿಗೆ ಅಂದರೆ ಕಡಿಮೆ ಆಗುತ್ತದೆ ಅಂದ್ರೆ ಅಂದರೆ ಕೊಠಡಿ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗಬೇಕು ಅಷ್ಟು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಹೌದು ನಮ್ಮಲ್ಲಿ ಕೊಠಡಿ ಸಂಖ್ಯೆಗಳು ಸಾಕಷ್ಟು ಇದೆ ಎಲ್ಲಿ ಕನಿಷ್ಠ ಕಡಿಮೆ ಬಿದ್ದಿದೆ ಅಲ್ಲಿ ಸ್ಥಳೀಯ ಪ್ರಾಥಮಿಕ ಶಾಲೆಯ ಕೊಠಡಿಗೆ ತಗೊಂಡು ಆ ವಿದ್ಯಾರ್ಥಿಗಳನ್ನ ಅಕಮಡೇಟ್ ಮಾಡ್ತಾ ಇದ್ದೀವಿ ಈಗ ಮೊದಲು ಹದಿನೆಂಟು ಕೊಠಡಿಯಲ್ಲಿ ನಮ್ಮ ಪರೀಕ್ಷೆ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಇಪ್ಪತ್ತ್ನಾಲ್ಕು ಕೊಠಡಿಗಳು ನಮಗೆ ಬೇಕಾಗ್ತದೆ ಆ ಇಪ್ಪತ್ನಾಲ್ಕು ಕೊಠಡಿಗಳು ಒಂದು ಸೆಂಟ್ರಲ್ಲಿ ನಾನು ಉದಾಹರಣೆಗೆ ಹೇಳುವಂಥದ್ದು ಇಪ್ಪತ್ನಾಲ್ಕು ಸೆನ್ ಕೊಠಡಿ ಇಲ್ಲ ಅಂತಾದರೆ ಸ್ಥಳೀಯ ಅಲ್ಲೇ ಅಕಂಪೌಂಡಲ್ಲಿ ಇರುವಂಥ ಪ್ರಾಥಮಿಕ ಶಾಲೆಯ ಕೊಠಡಿಯನ್ನು ತಗೊಂಡು ಆ ಸಂಖ್ಯೆಯನ್ನು ಸರಿ ತೂಗಿಸಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಷ್ಟು ಸಾಕಷ್ಟು ಡೆಸ್ಕ್ ವ್ಯವಸ್ಥೆ ಇದೆ ಹೌದು ಡೆಸ್ಕ್ ಬೆಂಚುಗಳು ಸಾಕಷ್ಟು ಇಲ್ಲದಿದ್ದರೆ ನಾವು ಶಾ ಬೇರೆ ಶಾಲೆಯಿಂದ ಡೆಸ್ಕ್ ಬೆಂಚ್ಗಳನ್ನು ತರಿಸುವಂಥ ವ್ಯವಸ್ಥೆ ಏನು ಮಾಡಿದ್ದೀವಿ ಆ ಶಾಲೆಗೆ ಡೆಸ್ಕ್ ಬೆಂಚ್ ತರಿಸಿ ಈ ಸೆಂಟ್ರಲ್ಲಿ ಹಾಕಿ ಆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಂದು ಡೆಸ್ಕಿಗೆ ಇಬ್ಬರು ಮಾತ್ರ ಹಾಗೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪರೀಕ್ಷಾ ಅವಧಿ ಏನಾದರೂ ಕಡಿಮೆ ಆಗುತ್ತಾ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಇದೆ ಪರೀಕ್ಷಾ ಅವಧಿ ಕಡಿಮೆ ಆಗುತ್ತೆ ಪ್ರಶ್ನೆ ಸಂಖ್ಯೆಗಳು ಕಡಿಮೆ ಆಗುತ್ತೆ ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್ ಪರೀಕ್ಷಾ ಅವಧಿ ಕಡಿಮೆ ಆಗೋದಿಲ್ಲ ಬದಲಾಗಿ ಪರೀಕ್ಷಾ ಅವಧಿ ಹದಿನೈದು ನಿಮಿಷ ಈ ವರ್ಷ ಜಾಸ್ತಿಯೇ ಮಾಡಿದ್ದಾರೆ ಸಬ್ಜೆಕ್ಟಿಗೆ ಕೋರ್ ಸಬ್ಜೆಕ್ಟಿಗೆ ಮೂರು ಗಂಟೆ ಹದಿನೈದು ನಿಮಿಷ ಸಮಯ ಕೊಟ್ಟಿದ್ದಾರೆ ಕೋರ್ ಸಬ್ಜೆಕ್ಟ್ ಅಂದರೆ ಗಣಿತ ವಿಜ್ಞಾನ ಸಮಾಜ ಹಾಗೆಯೇ ಕನ್ನಡ ಇನ್ನು ಲ್ಯಾಂಗ್ವೇಜಿಗೆ ಎರಡು ಮುಕ್ಕಾಲು ಗಂಟೆ ಇದ್ದದನ್ನು ಮೂರು ಗಂಟೆ ಅಂತ ಮಾಡಿದ್ದಾರೆ ಸೆಕೆಂಡ್ ಲ್ಯಾಂಗ್ವೇಜ್ ಹೌದು ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ ತರ್ಡ್ ಲ್ಯಾಂಗ್ವೇಜ್ ಅದನ್ನು ಮೂರು ಗಂಟೆ ಅಂತ ಮಾಡಿದ್ದಾರೆ ಸಾಮಾನ್ಯ ನಮಗೆ ಹಿಂದಿನ ವೇಳಾಪಟ್ಟಿ ಪ್ರಕಾರ ಒಂಬತ್ತುವರೆಗೆ ಪರೀಕ್ಷೆ ಸ್ಟಾರ್ಟ್ ಆಗಬೇಕಿತ್ತು ಈಗ ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದರೆ ನಾವು ಸಾಕಷ್ಟು ತಯಾರಿ ಮಾಡಿಕೊಳ್ಳಲಿಕ್ಕೆ ವಿದ್ಯಾರ್ಥಿಗಳು ಬಂದಾಗ ತಯಾರು ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆ ಒಂಬತ್ತುವರೆಯನ್ನು ಹತ್ತುವರೆ ಅಂತ ಹೇಳಿ ಮುಂದುವರಿಸಿದ್ದಾರೆ ಯಾಕಂತೇಳಿದ್ರೆ ವಿದ್ಯಾರ್ಥಿಗಳು ನಮ್ಮ ಸೆಂಟ್ರಿಗೆ ಎಂಟುವರೆಗೆ ಬರಬೇಕು ನಾವು ಸಾಕಷ್ಟು ಅವರು ಸಾಮಾಜಿಕ ಕಾಯ್ ಕಾಯ್ದುಕೊಳ್ಬೇಕಾಗ್ತದೆ ಕ್ಲೀನಸ್ ಮಾಸ್ಕ್ ಧರಿಸೋದನ್ನು ಖಾತ್ರಿಪಡಿಸಿಕೊಳ್ಬೇಕಾಗ್ತದೆ ಸ್ಯಾನಿಟೈಸೇಷನ್ ಬಗ್ಗೆ ಕಾನು ಖಾತ್ರಿಪಡಿಸ್ಕೊಳ್ಬೇಕಾಗ್ತದೆ ಇದಕ್ಕೆಲ್ಲ ಅವರಿಗೆ ಸಮಯ ಬೇಕಾಗ್ತದೆ ಅದರಿಂದ ಎಂಟುವರೆಗೆ ನಾವು ಪ್ರಾರಂಭ ಮಾಡ್ತೀವಿ ಆದರೆ ಆ ವಿದ್ಯಾರ್ಥಿಗಳನ್ನು ಸ್ಯಾನಿಟೈಸ್ ಮಾಡಿ ಮಾಸ್ಕ್ ಧರಿಸಿ ಅವರು ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ಓದುವ ಹಾಗಿಲ್ಲ ರೂಮಿಗೆ ಹೋದ ಮೇಲೆ ಅವರು ಪರಸ್ಪರ ಡಿಸ್ಟೆನ್ಸ್ನಲ್ಲಿರೋ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಹೇಳುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಇದಕ್ಕೆ ಸಾಕಷ್ಟು ಇಪ್ಪತ್ತೈದು ಪರೀಕ್ಷೆ ಅಂದರೆ ಎಲ್ಲ ಮಕ್ಕಳು ಇಪ್ಪತ್ತೈದಕ್ಕೆ ಬರ್ತಾರೆ ಅಂತಲ್ಲ ನಾವು ಇಪ್ಪತ್ತೈದಕ್ಕಿಂತ ಮುಂಚಿತವಾಗಿ ಇನ್ವಿಜಿಲೇಟರ್ಸ್ ಇದ್ದಾರೆ ಅವರ ಮೀಟಿಂಗ್ ಮಾಡ್ತಾಯಿದ್ದೀವಿ ನಾವು ವಾಲಂಟಿಯರ್ಸನ್ನು ಮಾಡ್ತಾಯಿದ್ದೀವಿ ಪ್ರತಿ ಸೆಂಟರ್ಗೆ ನಾವು ಸ್ಕೌ ಭಾರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ನಾಲ್ಕು ನಾಲ್ಕು ವಾಲಂಟಿಯರ್ನ ಕೇಳ್ತಾ ಇದ್ದೀವಿ ಆರೋಗ್ಯ ಇಲಾಖೆಯಿಂದ ಸ್ಟಾಫ್ ಕೇಳ್ತಾ ಇದ್ದೀವಿ ಇವರೆಲ್ಲವೂ ವಾಚ್ ಮಾಡ್ತಾರೆ ಸಾಮಾಜಿಕ ಅಂತರ ಸ್ಯಾನಿಟೈಸೇಷನ್ ಮಾಸ್ಕ್ ಧರಿಸುವ ಬಗ್ಗೆ ಮಕ್ಕಳು ಗುಂಪು ಸೇರೋದ ಬಗ್ಗೆ ಇದೆಲ್ಲವನ್ನು ವಾಚ್ ಮಾಡಲಿಕ್ಕೆ ಒಂದು ವಾಲಂಟಿಯರ್ಸ್ ಮಾಡಿ ಅವರಿಗೆ ಮುಂಚಿನ ದಿವಸವೇ ನಾವು ತರಬೇತಿ ಕೊಡ್ತಾಯಿದ್ದೀವಿ ಹ್ಯಾಂಡ್ಸ್ ಆನ್ ತರಬೇತಿ ಕೊಟ್ಟು ಅವರನ್ನು ಇಪ್ಪತ್ತೈದನೇ ತಾರೀಕು ಎಂಟೂವರೆ ಮೊದಲು ಅವರು ನಮ್ಮ ಸೆಂಟ್ರಿಗೆ ಬಂದು ಆ ಕಾರ್ಯಕ್ರಮ ನಿರ್ವಹಿಸಬೇಕಾಗ್ತದೆ ಸರಿ ಪರೀಕ್ಷಾ ಕೇಂದ್ರಗಳು ಸಾಮಾನ್ಯವಾಗಿ ದೂರ ದೂರದಲ್ಲಿ ಇರ್ತವೆ ಈ ಇಷ್ಟರಲ್ಲೇ ಬಸ್ಸುಗಳ ಸಂಚಾರ ಭಾಳ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಆರಂಭವಾಗಿದೆ ಕೆಲವು ಕಡೆಯಲ್ಲಿ ಆರಂಭವಾಗಿಲ್ಲ ಅಥವಾ ಕೆಲವು ಶಾಲೆಗಳಲ್ಲಿ ಅವರದೇ ಆದಂಥ ವಾಹನ ಇಲ್ಲ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಹೇಗೆ ಬರಬಹುದು ಮಕ್ಕಳು ಮಕ್ಕಳನ್ನು ಹೆತ್ತವರು ತಂದು ಬಿಡುವಂಥ ವ್ಯವಸ್ಥೆಯ ಅಥವಾ ಇದರ ಬಗ್ಗೆ ಏನಾದರೂ ಚಿಂತನೆ ನಡೆದಿದೆ ಹೌದು ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಪ್ಪತ್ತೈದನೇ ತಾರೀಕಿಗೆ ಎಲ್ಲವೂ ಟ್ರಾನ್ಸ್ಪೋರ್ಟೇಷನ್ ಸರಾಗವಾಗಿ ಆಗ್ತದೆ ಅಂತ ಹೇಳುವಂಥ ಒಂದು ಕಲ್ಪನೆ ಹ್ಞೂ ಒಂದೊಮ್ಮೆ ಆಗಲಿಲ್ಲ ಅಂತ ಹೇಳಿದರೆ ಈಗ ಆ ಶಾಲೆ ಶಿಕ್ಷಕರು ನಮ್ಮ ಗಮನಕ್ಕೆ ತಂದರೆ ಖಾಸಗಿ ಶಾಲೆಯ ಬಸ್ಸುಗಳನ್ನು ತಗೊಂಡು ಆ ರೂಟ್ನಲ್ಲಿ ಆ ಖಾಸಗಿ ಶಾಲೆಯ ಬಸ್ಸು ಆ ಮಕ್ಕಳನ್ನು ತರುವಂಥ ಮಾಡ್ತಾ ಮಾಡ್ತಾಯಿದ್ದೀವಿ ಸಪೋಸ್ ಅಂಥ ಅಗತ್ಯತೆ ಇದ್ದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಪೇರೆಂಟ್ಸಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ರೀಸನ್ ಇದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀವಿ ಇದಕ್ಕೆ ಖಾಸಗಿ ಶಾಲೆಗಳ ಬಸ್ಸನ್ನು ನಾವು ಉಪಯೋಗ ಮಾಡುವುದಂತಲೂ ಈಗಾಗಲೇ ಯೋಚನೆ ಮಾಡ್ಕೊಂಡೆ ತೀರ್ಮಾನ ಮಾಡ್ಕೊಂಡಿದೀವಿ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಅದು ಪರೀಕ್ಷಾ ಕೇಂದ್ರಕ್ಕೆ ವಂಚನೆ ಮಾಡೋದಿಲ್ಲ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಆಗ ಆಗ್ಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲ ವ್ಯವಸ್ಥೆಯನ್ನು ನಾವು ಕ್ರಮ ಕೈಗೊಳ್ತಾ ಇದೀವಿ ಇದೊಂದು ಹೊಸ ಕ್ರಮ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಗಿರ್ಬೋದು ಸಂಸ್ಥೆಯ ಮುಖ್ಯಸ್ಥರಿಗಿರ್ಬೋದು ಅಥವಾ ಕೊಠಡಿ ಮೇಲ್ವಿಚಾರಕರಿಗಿರ್ಬೋದು ಅಥವಾ ಸಿಬ್ಬಂದಿಗಿರ್ಬೋದು ಅನ್ನೋ ಹೊಸ ವಿಚಾರ ಇದು ಅವರು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅವರು ಮಾಸ್ಕ್ ಧರಿಸಬೇಕಾಗತ್ತೆ ಅವರು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಬೇಕಾಗತ್ತೆ ಸೊ ಒಟ್ಟಿನಲ್ಲಿ ಇದರ ನಡುವೆ ಒಂದು ತರಬೇತಿ ಏನಾದರೂ ಇನ್ವಿಜಿಲೇಟರ್ಸ್ಗಳಿಗೆ ಅಥವಾ ಮುಖ್ಯಸ್ಥರಿಗೆ ನೀಡುವಂಥ ಯೋಚನೆ ಇದೆಯಾ ಹೌದು ಈಗ ತರಬೇತಿ ಆಗ್ತಾ ಉಂಟು ಯಾಕಂದರೆ ಇವತ್ತು ನಾನು ಈ ಕೇಂದ್ರಕ್ಕೆ ಬರೋ ಮೊದಲು ಉಡುಪಿ ತಾಲೂಕಿನ ಎಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರನ್ನು ಸಭೆ ನಡೆಸಿದ್ದೇನೆ ಹೇಳಿದ್ರೆ ಯಾವ ರೀತಿ ಪರೀಕ್ಷೆ ನಡೆಸಬೇಕು ಯಾವಾಗಲೂ ನಡೆಸುವಂಥ ಪರೀಕ್ಷೆ ಥರ ಈ ಥರ ಪರೀಕ್ಷೆ ಇಲ್ಲ ಇಲ್ಲ ಆದ್ದರಿಂದ ಈಗ ಮಾಡುವಾಗ ನಾವು ಸ್ಪೆಷಲ್ ಕೇರ್ ತಗೊಳ್ಬೇಕಾಗ್ತದೆ ಮಕ್ಕಳಿಗೆ ಏನೇನು ಪ್ರಿಕಾಷನ್ ತಗೊಳ್ಬೇಕು ಅದಕ್ಕೆ ಸರ್ಕಾರನೇ ಒಂದು ಎಸ್ ಒ ಪಿ ಅಂತ ಮಾಡಿದೆ ನಿಮ್ಗೆ ಗೊತ್ತಿರ್ಬೋದು ಪರೀಕ್ಷೆ ಬರೀ ಪರೀಕ್ಷೆ ಮಾಡುವುದಕ್ಕೆ ಒಬ್ಬರು ನ್ಯಾಯಾಲಯಕ್ಕೆ ಪ್ರಕರಣಕ್ಕೂ ದಾಖಲ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಒಂದು ಎಸ್ ಒ ಪಿ ಮಾಡಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಹೇಳಿ ಆ ಅದನ್ನು ಸರ್ಕಾರ ಕೋರ್ಟ್ಗೆ ಅದು ಸಬ್ಮಿಟ್ ಮಾಡಿದೆ ಆ ಪ ಸಬ್ಮಿಟ್ ಮಾಡಿದ ಮೇಲೆ ಕೋರ್ಟ್ ಅನುಮತಿ ನೀಡಿದೆ ಅದರ ಪ್ರಕಾರ ಪರೀಕ್ಷೆ ನಡೆಸಲಿಕ್ಕೆ ಅವಕಾಶ ಇದೆ ಅಂತ ಹೇಳುವಂಥದ್ದು ಆಗ ಪರೀಕ್ಷೆ ನಡೀತಾ ಇದೆ ಇಪ್ಪತ್ತೈದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೆ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಯುತ್ತವೆ ಸರಿ ಅದು ಹೈಕೋರ್ಟ್ನಲ್ಲಿ ಅದಕ್ಕೆ ಪುಷ್ಟೀಕರಿಸಲಾಗಿದೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಒಂದು ಯೋಜನೆಗೆ ಅದು ಕೂಡ ಹೌದು ಮಾಡಬೇಕು ಅಂತೇಳಿ ಹೇಳಿದೆ ಆದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಒಂದು ಮೇಲುಮನವಿ ಹೋಗಿದೆ ಇದರ ರಿಸಲ್ಟ್ ಏನು ಬರ್ಬೋದು ಅದು ನಾವು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ನಾವು ಈಗಾಗಲೇ ಡೇಟ್ ನಮಗೆ ಕೊಟ್ಟಿದ್ದಾರೆ ಆ ಡೇಟಿಗೆ ನಾವು ತಯಾರಿ ನಡೆಸ್ತಾ ಇದ್ವಿ ಮುಂದೆ ಸಾ ಕೋರ್ಟ್ ಅಥವಾ ಸರ್ಕಾರ ಏನು ಡೈರೆಕ್ಷನ್ ಕೊಡ್ತದೆ ಆ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಅದೇ ಪರೀಕ್ಷೆ ಶೇಕಡ ನೂರಕ್ಕೆ ನೂರು ಇಪ್ಪತ್ತೈದನೇ ತಾರೀಕಿಂದ ಜುಲೈ ಮೂರನೇ ತಾರೀಕಿಗೆ ನಡೀತದೆ ಅಂತ ಹೇಳುವಂಥದ್ದು ಈಗಿನ ಈಗಿನ ಭರವಸೆ ಸರಿ ಈಗ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿಯವರಿಗೆ ಅವರ ಪೂರ್ವ ಫಲಿತಾಂಶಗಳನ್ನು ನೋಡಿಕೊಂಡು ಫಲಿತಾಂಶವನ್ನು ಕೊಟ್ಟರಿ ಅಂದರೆ ಮುಂದಿನ ಕ್ಲಾಸಿಗೆ ನೀವು ಪ್ರಮೋಟ್ ಮಾಡಿದ್ದೀರಿ ತೇರುಗಡೆಯಾಗಿ ಮಾಡಿಬಿಟ್ರಿ ಈಗ ಕೆಲವು ಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಹೇಳಿದರೆ ಮೂರು ಕೆಲವು ಕಡೆಯಲ್ಲಿ ನಾಲ್ಕು ಕೆಲವು ಕಡೆ ಐದು ಕೆಲವು ಐದಕ್ಕಿಂತ ಜಾಸ್ತಿ ಪೂರ್ವ ಪರೀಕ್ಷೆಗಳು ಆಗಿವೆ ಯಾಕೆಂದರೆ ಪ್ರತಿ ಶಿಕ್ಷಣ ಸಂಸ್ಥೆಗೂ ಕೂಡ ಒಂದು ರೀತಿಯ ಪೈಪೋಟಿ ಇದೆ ನಮ್ಮ ಸಂಸ್ಥೆ ನೂರು ಶೇಕಡ ಫಲಿತಾಂಶವನ್ನು ಪಡೆಯಬೇಕು ಎಂಬುದಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಅದರ ಫಲಿತಾಂಶವನ್ನು ಪರಿಗಣಿಸಿಕೊಂಡು ಪರೀಕ್ಷೆ ರಹಿತವಾಗಿ ಅವರಿಗೆ ಮುಂದಿನ ಹಂತಕ್ಕೆ ತೇರ್ಗಡೆಗೊಳಿಸಲಿಕ್ಕೆ ಯಾವ ಯೋಚನೆ ಏನಾದರೂ ಇತ್ತ ಇದರ ಬಗ್ಗೆ ಏನಾದರೂ ಚಿಂತನೆ ನಡೆದಿದೆಯಾ ಒಂದು ಸಾರಿ ಚರ್ಚೆಗೆ ಬಂತು ಬಂತು ಸಾಮಾನ್ಯ ಪ್ರಿಪ್ರೇಟ್ರಿ ಪರೀಕ್ಷೆ ಅಂತ ನಾವು ಏನು ಮಾಡ್ತೀವಿ ಅಲ್ಲಿ ನಾವು ಮೌಲ್ಯಮಾಪನ ಮಾಡೋದು ಶಾಲಾ ಹಂತದಲ್ಲಿ ಮೌಲ್ಯಮಾಪನ ಮಾಡ್ತೀವಿ ತಾಲೂಕಿನ ಅಥವಾ ರಾಜ್ಯದಲ್ಲಿ ಏಕಕ ಏಕ ಪ್ರಕಾರವಾಗಿ ಮೌಲ್ಯಮಾಪನ ಆಗೋದಿಲ್ಲ ಆದರೆ ಅಲ್ಲಿ ನಾವು ಮೌಲ್ಯಮಾಪನ ಮಾಡೋದು ಸಾಮಾನ್ಯ ವಿದ್ಯಾರ್ಥಿಗಳು ತಯಾರಾಗಲಿ ಅಂತ ಅನ್ನೋಂಥ ದೃಷ್ಟಿಯಲ್ಲಿ ಅಲ್ಲಿ ಲಿಬರಲ್ ಆಗೋದಿಲ್ಲ ಬದಲಾಗಿ ಸ್ವಲ್ಪ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಆಗ್ತದೆ ಸಾಮಾನ್ಯವಾಗಿ ನಮ್ಮ ಪ್ರಿಪರೇಟರಿ ಪರೀಕ್ಷೆಗಳಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಮಕ್ಕಳು ಪಾಸಾಗಿದ್ದಾರೆ ಅಂತಿದ್ದರೆ ಸ ಫೈನಲ್ ಎಕ್ಸಾಮ್ ಬರುವಾಗ ನಮಗೆ ತೊಂಬತ್ತು ಪರ್ಸೆಂಟ್ ಮಕ್ಕಳು ಪಾಸಾಗ್ತಾರೆ ಯಾಕಂತ ಹೇಳಿದ್ರೆ ಫೈನಲ್ ಎಕ್ಸಾಮ್ ಮತ್ತು ಈ ಪ್ರಿಪರೇಟ್ರಿಯಲ್ಲಿ ವ್ಯತ್ಯಾಸ ಇಷ್ಟೇ ಪ್ರಿಪರೇಟ್ರಿಯಲ್ಲಿ ಶಾಲಾ ಟೀಚರ್ಸ್ ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಮಾಡ್ತಾರೆ ಯಾಕಂದರೆ ಇನ್ನೂ ಮಕ್ಕಳು ಪ್ರಯತ್ನ ಮಾಡಲಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ಆ ಅಂಕಗಳನ್ನು ನಾವು ತಗೊಂಡು ಮಾಡಿದರೆ ಮಕ್ಕಳಿಗೆ ಅದರಿಂದ ವಿದ್ಯಾರ್ಥಿಗಳಿಂದ ತೊಂದರೆ ಜಾಸ್ತಿ ಆಗ್ತದೆ ಹೊರತು ಅನುಕೂಲ ಆಗುವಂಥ ಅಂಶಗಳು ಕಡಿಮೆ ಅದಕ್ಕೋಸ್ಕರ ಸಾಮಾನ್ಯ ಶಿಕ್ಷಣದ ಕೊನೆಯ ಹಂತದ ಪರೀಕ್ಷೆ ಅಂತ ಹೇಳಿದ ಎಸ್ ಎಸ್ ಎಲ್ ಸಿ ಬಹುಶಃ ಇದನ್ನು ಏಕರೂಪವಾಗಿ ಇಡೀ ರಾಜ್ಯದ ನಡೆಸೋದ್ರಿಂದ ಇದು ಮಾಡ್ಲೇ ಮಾಡಲೇಬೇಕು ಅಭಿಪ್ರಾಯ ಬಂದಿದೆ ವ್ಯಕ್ತ ಆಗಿದೆ ಈಗ ಜಿಲ್ಲಾವಾರು ಒಂದು ರೀತಿಯ ಪೈಪೋಟಿ ಇದೆ ಆ ಜಿಲ್ಲೆಯ ಡಿಡಿಪಿ ಮತ್ತು ಈ ಜಿಲ್ಲೆಯ ಡಿಡಿಪಿ ಕೂಡ ಎಸ್ ಎಲ್ ಸಿ ಪರೀಕ್ಷೆಯ ಮೇಲೆ ಹೊಂದಿಕೊಂಡು ಒಂದು ರೀತಿಯ ಪರಾಮರ್ಶೆ ಮಾಡುವುದಂತಿದೆ ನಮ್ಮ ಜಿಲ್ಲೆ ಮುಂದೆ ನಮ್ಮ ಜಿಲ್ಲೆ ಹಿಂದೆ ಅಂತ ಹೇಳಿ ಮಾತನಾಡಿಕೊಳ್ಳುವುದಿದೆ ಇದೆ ಅದೇ ರೀತಿಯಲ್ಲಿ ಕ್ಷೇತ್ರ ವಲಯಗಳಿವೆ ಬ್ರಹ್ಮವರ ವಲಯ ಉಡುಪಿ ವಲಯ ಅವರಿಗೂ ಕೂಡ ಇದೆ ಸಂಸ್ಥೆಗಳು ಕೂಡ ಇವೆ ಈ ಕೆಲವು ಸಂಸ್ಥೆಗಳು ಹೆಚ್ಚಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಗುಟ್ಟಿನಲ್ಲಿ ಮಕ್ಕಳನ್ನು ಹಿಂದುಳಿದ ಮಕ್ಕಳನ್ನು ಅಂದರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಶಾಲೆಗೆ ಕರೆದು ಪಾಠ ಮಾಡುವಂಥ ಬಗ್ಗೆ ಸುದ್ದಿ ಇದೆ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಇದು ಇದು ನಮ್ಮ ಗಮನಕ್ಕೆ ಬರಲಿಲ್ಲ ಬಹುಶಃ ಅಂಥದಕ್ಕೆ ಅವಕಾಶ ಇಲ್ಲ ಅವ್ರಿಗೇನಿದ್ರು ಆನ್ಲೈನಲ್ಲಿ ಆಗಲಿ ಅವರನ್ನು ಸಂಪರ್ಕ ಮಾಡೋದಾಗಲಿ ಈಗ ಅಲ್ಲಿ ಸಾಮಾಜಿಕ ಅಂತರ ಬೇಕು ಸಾಮಾಜಿಕ ಅಂತರ ಇಟ್ಟುಕೊಂಡು ನಾವು ಮಾಡ್ಬೋದಾ ಅಂತ ಹೇಳಿದಕ್ಕೂ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ಆದ್ದರಿಂದ ಅದು ಅವಕಾಶ ಇಲ್ಲ ಅವಕಾಶ ಇಲ್ಲ ಸರಿ ಈಗ ಹೆತ್ತವರಿಗೆ ಒಂದು ರೀತಿಯ ಹತ್ತನೇ ತರಗತಿಗೆ ನನ್ನ ಮಗು ಬಂತು ಅಂತ ಹೇಳಿದರೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಒಂದಕ್ಕೆ ಶಾಲೆ ಆರಂಭ ಆಗುವಾಗಲೇ ಟೆನ್ಷನ್ ಈ ಬಾರಿ ನಿಮಗೆ ಪಬ್ಲಿಕ್ ಬೇಕು ಆ ಫೋಬಿಯವನ್ನು ಆ ಭಯವನ್ನು ಮಕ್ಕಳನ್ನು ತುರುಕಿಸಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಪೇರೆಂಟ್ಸ್ಗಳು ಒಂದು ಕರೆ ಇದೆ ಕರೆ ಅಂತ ತೆಗೆದುಕೊಳ್ಳುವ ಹಲೋ 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 ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ ಮೇಡಮ್ ಹೇಳಿ ಹೇಳಿ ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ ಮೊರಾರ್ಜಿ ಶಾಲೆಯಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದ ಹುಡುಗ ಅಲ್ಲಿಂದ ಈಗ ಅವರು ಹತ್ತಿರದ ಶಾಲೆ ಕೇಳಿದಾರೆ ಹತ್ತಿರದ ಶಾಲೆ ಇದ್ದ ಊರಲ್ಲಿ ನಮ್ದು ಕುಂದಾಪುರ ತಾಲೂಕು ಸೇನಾಪುರಲ್ಲಿ ಇದ್ದವನು ಹೋಗಿದ್ದೀರಿ ಈಗ ಮನೆಯಲ್ಲೇ ಇದ್ದರು ಸೇನಾಪುರದಲ್ಲಿ ಈಗ ನಾವು ಒಂದು ಶಾಲೆ ಕೊಟ್ಟಿದ್ದೇವೆ ಆದ್ರೆ ಅಲ್ಲಿ ಕೊರೋನಾ ಬಂದಿದೆ ಸರ್ ಅಲ್ಲಿ ಈಗ ಡೌನ್ ಆಗಿದೆ ಹತ್ತಿರದಲ್ಲಿ ಬಡಕೆರೆಯಲ್ಲೆಲ್ಲ ಈಗ ನಾವೊಂದುದಲ್ಲಿ ನೀವು ಕೇಳಿದಿರಿ ಎಕ್ಸಾಮ್ ಸೆಂಟರ್ ಮೊದಲು ಕೇಳಿದೆ ಈಗ ಅಲ್ಲೇ ಪಕ್ಕದಲ್ಲಿ ಕೊರೋನಾ ಆಗಿದೆ ಇಲ್ಲಿ ಸಚಿವ ಶಾಲೆ ಪಕ್ಕದಲ್ಲಿ ಹಾ ತಿಳಿಸಿ ಮರ ಕೇಳಿದ್ದು ಹಾ ಬಂದಿದೆ ಮತ್ತೆ ನಾವು ಅಲ್ಲಿ ಮೊದಲೇ ಹೋಗಿ ವಿಚಾರಣೆ ಮಾಡಬೇಕಾಗುತ್ತೆ ಸರ್ ಇಲ್ಲಿ ಹಾ ಸರ್ ಇದ್ದಾರೆ ಇಲ್ಲಿ ಉತ್ತರಿಸ್ತಾರೆ ನೋಡಿ ಈಗ ಯಾವುದೇ ಪರೀಕ್ಷಾ ಕೇಂದ್ರ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಸೀಲ್ ಡೌನ್ ಆಗಿದ್ರೆ ನಾವು ತಾಲೂಕು ಮಟ್ಟದಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳನ್ನ ಎಕ್ಸ್ಟ್ರಾ ಗುರುತ ಮಾಡ್ಕೊಂಡಿದ್ದೀವಿ ಈಗ ನಿಮ್ಮಲ್ಲಿ ನಾವು ಒಂದರಲ್ಲಿ সিল ಡೌನ್ ಆಗಿದೆ ಅಂತ ಹೇಳಿದ್ರೆ ನೀವು ಹೇಳ್ತೀರಿ ಬಹುಶಃ ಅಂತ ಮಾಹಿತಿ ಏನು ಬರಲಿಲ್ಲ ಅಂತ ಸಂದರ್ಭ ಬಂದ್ರೆ ವಾಹನ ಸಹಿತವಾಗಿ ಆ ಮಕ್ಕಳನ್ನು ಬೇರೆ ಪರೀಕ್ಷಾ ಕೇಂದ್ರಕ್ಕೆ ಕರ್ಕೊಂಡೋಗಿ ಪರೀಕ್ಷೆ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದರಿಂದ ಮಕ್ಕಳು ಏನು ಬರಬೇಕು ಎಕ್ಸಾಮ್ ಇದೆ ಅಲ್ಲ ಹೌದು ಪಕ್ಕದ ಅಲ್ಲ ಪಕ್ಕದ ಊರಿನಲ್ಲಿ ನಮಗೆ ಸೆಂಟ್ರಲ್ಲಿ ಮಾಡ್ಲಿಕ್ಕೆ ಅಲ್ಲಿ ಇಲ್ಲ ಇಲ್ಲ ಅದೇ ಅದೇ ಊರಿನ ಮಕ್ಕಳು ಶಾಲೆಗೆ ಬರ್ತಾರೆ ಹೌದು ಈಗ ನಮ್ಗೆ ದೂರ ನಾವು ಈಗ ಕೇಳಿದ್ದು ಬೇರೆ ಶಾಲೆಯಿಂದ ನಮ್ಗೆ ಇಲ್ಲಿ ಇಲ್ಲಿ ಕೊಟ್ಟೇಶ್ವರ ಹೋಗಿದ್ ಆಗದಿದ್ದಕ್ಕೆ ಹತ್ತಿರದ ಶಾಲೆ ನಾವೊಂದ ಕೇಳಿದ್ದು ಹಾ ಹಾ ಅಲ್ಲಿ ನಾವುಂದದಲ್ಲಿ ಪಕ್ಕದಲ್ಲಿ ಮಕ್ಕಳು ಹೋಗುದಲ್ಲಿ ಕೊರೋನಾ ಇದೆ ಅಲ್ಲ ಕೊರೋನಾ ಇದೆ ಅಂತ ಹೇಳಿದ್ರೆ ಇವತ್ತು ಅಲ್ಲ ಕೊರೋನಾ ಆಗ್ಲಿಲ್ಲ ಅದು ಪುಷ್ಟೀಕರಣ ಆಗ್ಲಿಲ್ಲ ಒಂದು ಇವತ್ತು ತಾರೀಖು ಎರಡನೇ ತಾರೀಖಿದೆ ಪರೀಕ್ಷೆ ಆಗೋದು ಇಪ್ಪತ್ತೈದು ಇಪ್ಪತ್ತೈದರ ತನಕ ಲಾಕ್ ಡೌನ್ ಎಲ್ಲಿಯೂ ಮಾಡೋದಿಲ್ಲ ಒಂದೊಮ್ಮೆ ಅಂಥ ಸಂದರ್ಭದಲ್ಲಿ ಪರೀಕ್ಷಾ ಟೈಮ್ನಲ್ಲಿ ಲಾಕ್ಡೌನ್ ಅಥವಾ ಇದು ಡೌನ್ ಅಂತ ಆದ್ರೂ ಆ ಪರೀಕ್ಷಾ ಕೇಂದ್ರಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೂ ಆ ಮಕ್ಕಳನ್ನು ನಾವು ಆ ಕೇಂದ್ರದ ಮತ್ತೊಂದು ಕೇಂದ್ರಕ್ಕೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಒಂದು ಆದ್ದರಿಂದ ಅದರಲ್ಲಿ ನಿಮಗೆ ಸಂಶಯ ಬೇಡ ಒಂದೊಮ್ಮೆ ಡೌನ್ ಆಗಿ ಆ ಮಕ್ಕಳಿಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಊರಿನಿಂದ ಅಂತ ಹೇಳಿದರೆ ಅದಕ್ಕೂ ನಮ್ಮ ಹತ್ರ ಒಂದು ವ್ಯವಸ್ಥೆ ಇದೆ ಯಾಕೆಂಥೇಳಿದ್ರೆ ಡೌನ್ ಆದಂಥ ಇದ್ದಿದ್ರೆ ಆ ಸೀಲ್ಡೌನ್ ಏರಿಯಾದಿಂದ ಹೊರಗೆ ಬರಲಿಕ್ಕೆ ಬಿಡಲಿಲ್ಲ ಅಂತಾದರೂ ಅವರಿಗೆ ಸ ಮತ್ತೆ ಸಪ್ಲಿಮೆಂಟ್ರಿ ಪರೀಕ್ಷೆ ಇದೆ ಆ ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಅವರಿಗೆ ಪ್ರಥಮ ಅವರ ಅಟೆಂಪ್ಟು ಅಂತ ಹೇಳುವಂಥ ಪರಿಗಣನೆ ಮಾಡಿ ಅವರಿಗೆ ಅಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗ್ತದೆ ಅದೊಂದು ಹೊಸ ಅದು ಹೊಸತಿದೆ ಒಂದೊಮ್ಮೆ ಅವರ ಕಂಟೈನ್ಮೆಂಟ್ ಝೋನು ಅಲ್ಲಿಂದ ಮಕ್ಕಳಿಗೆ ಬರಲಿಕ್ಕೆ ಆಗಲಿಲ್ಲ ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಆಗಲಿಲ್ಲ ಒಟ್ಟರೆ ಅವರ ಅಂಕಪಟ್ಟಿಯಲ್ಲಿ ಸಪ್ಲಿಮೆಂಟ್ರಿ ಅಂತೇಳಿ ಬರುವುದಿಲ್ಲ ಸಪ್ಲಿಮೆಂಟ್ರಿ ಅಂತ ಬರುವುದಿಲ್ಲ ಪ್ರಥಮ ಆದ್ಯತೆ ಪ್ರಥಮ ಅಟೆಂಪ್ಟ್ ಅಂತಲೇ ಬರ್ತದೆ ಆ ಪ್ರಥಮ ಅಟೆಂಪ್ಟ್ ಪ್ರಕಾರ ಅವರಿಗೆ ಎಷ್ಟು ಯಾವ ರೀತಿ ಫಲಿತಾಂಶ ಬರ್ತದೆ ಆ ರೀತಿ ಫಲಿತಾಂಶ ಮಾಡಿಕೊಡ್ತದೆ ಸರಿ ತಮಗೆ ಸಾಕಷ್ಟು ಅನುಭವ ಇದ್ದೆ ಸರ್ ಉಪನ್ಯಾಸಕರಾಗಿರ್ಬೋದು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ಬೋದು ಡಿ ಡಿ ಪಿ ಆಗಿರ್ಬೋದು ಈಗ ಸಾಕಷ್ಟು ಸರ್ವಿಸ್ ಆಗಿದೆ ನಿವೃತ್ತ ಅಂಚಿನಲ್ಲಿ ನಾವು ತಾವಿದ್ದೀರಿ ಇಂಥ ಪರಿಸ್ಥಿತಿ ಒಂದು ಚಾಲೆಂಜ್ ಮೊದಲು ಬಂದದ್ದು ಉಂಟಾ ಬಹುಶಃ ಇದು ನನ್ನ ಅನುಭವದಲ್ಲಿ ಫಸ್ಟ್ ಪ್ರಥಮ ಇದು ಚಾಲೆಂಜ್ ಈ ಪರೀಕ್ಷೆ ನನ್ನ ಯಶಸ್ವಿಯಾಗಿ ನಾವು ನಡೆಸಿದರೆ ನಾವು ಯಶಸ್ವಿ ಆದಾಗೆ ಆದ್ದರಿಂದ ಇದು ನಾವು ಚಾಲೆಂಜ್ ಆಗಿ ತಗೊಂಡಿದ್ದೀವಿ ಪರೀಕ್ಷೆ ನಡೆಸಿವೆ ಅದಕ್ಕೆ ಏನು ಬೇಕಾದಂಥ ಮುಂಜಾಗ್ರತಾ ಕ್ರಮ ಬೇಕು ಅದೆಲ್ಲ ಕ್ರಮವನ್ನು ನಾವು ವಹಿಸ್ತೀವಿ ಬಹುಶಃ ಏನೇನು ಮಾಡ್ತೇವೆ ಅಂತ ಬೇಕಾದ್ರೆ ನಾನು ಬ್ರೀಫ್ ಆಗಿ ಹೇಳ್ತೀನಿ ಈಗ ಪರೀಕ್ಷಾ ಕೇಂದ್ರ ಅಂತ ಹೇಳಿದ್ರೆ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಸೋಶಿಯಲ್ ಡಿಸ್ಟೆನ್ಸ್ ಅಂತೇಳಿ ಪರೀಕ್ಷಾ ಕೇಂದ್ರದ ಒಳಗೆ ಮಾತ್ರ ಅಲ್ಲ ಮಕ್ಕಳು ಒಳಗೆ ಶಾಲೆಗೆ ಬರುವಾಗಲೂ ಸೋಷಲ್ ಕೂಡ ವಾಹನದಲ್ಲಿಯೂ ಇರಬೇಕು ನಮ್ಮ ಗೇಟ್ನ ಒಳಗೆ ಬಂದಾಗ ನಾವು ವಾಲಂಟಿಯರ್ಸನ್ನು ನೇಮಕ ಮಾಡ್ತಾ ಇದ್ದೀವಿ ಅವ್ರ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ಟೀಮ್ನಿಂದ ನಾವು ನಾಲ್ಕು ನಾಲ್ಕು ವಾಲಂಟಿಯರ್ಸನ್ನು ಪ್ರತಿ ಕೇಂದ್ರದಲ್ಲಿ ಕೇಳ್ತಾಯಿದ್ದೀವಿ ಅವರಿಗೆ ಒಂದು ಒಳಗೆ ಬರಬೇಕಿದ್ದರೆ ಸರತಿ ಸಾಲಿನಲ್ಲಿ ಬರಬೇಕು ಅದಕ್ಕೆ ಬಾಕ್ಸ್ ಇದ್ದೀವಿ ಬಾಕ್ಸ್ ಹೇಗೆ ಅಂತ ಹೇಳಿದರೆ ನಮ್ಮ ಇಲ್ಲಿ ಮಳೆಗಾಲ ಬಾಕ್ಸ್ ಸುಣ್ಣದಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಬಹುಶಃ ಅದಕ್ಕೆ ನಾವು ಥ್ರೆಡ್ ಹಗ್ಗವನ್ನು ಬಳಸಿ ಅಥವಾ ನೈಲಾನ್ ಹಗ್ಗವನ್ನು ಬಳಸಿ ಬಾಕ್ಸ್ ಮಾಡಿ ಒಂದು ವಿದ್ಯಾರ್ಥಿಯಿಂದ ಮತ್ತೊಂದು ವಿದ್ಯಾರ್ಥಿಗೆ ಮೂರು ಫೀಟ್ ಅಂತರ ಇರುವ ಹಾಗೆ ಅವರನ್ನು ಅರೇಂಜ್ ಮಾಡ್ತೀವಿ ಅದಕ್ಕೆ ನಮ್ಮ ವಾಲಂಟಿಯರ್ಸ್ ಅದನ್ನು ವ್ಯವಸ್ಥೆ ಮಾಡ್ತಾರೆ ಆ ನಂತರ ಅವರಿಗೆ ಸ್ಯಾನಿಟೈಸೇಷನ್ ಆಗ್ತದೆ ಸ್ಯಾನಿಟೈಸೇಷನ್ ಆಗಿ ಥರ್ಮಲ್ ಸ್ಕ್ರೀನಿಂಗ್ ನೆಕ್ಸ್ಟ್ ಅಂತ ಅಂತ ಹೇಳಿದರೆ ಥರ್ಮಲ್ ಸ್ಕ್ರೀನಿಂಗ್ ಆಗ್ತದೆ ಥರ್ಮಲ್ ಸ್ಕ್ರೀನಿಂಗ್ ಪ್ರತಿ ಕೇಂದ್ರದಲ್ಲಿ ಆಗುತ್ತೆ ಪ್ರತಿ ಕೇಂದ್ರದಲ್ಲಿ ಐವತ್ತೊಂದು ಕೇಂದ್ರದಲ್ಲಿಯೂ ಥರ್ಮಲ್ ಸ್ಕ್ರೀನಿಂಗ್ ಆಗ್ತದೆ ಆ ಕೇಂದ್ರದ ಥರ್ಮಲ್ ಸ್ಕ್ರೀನ್ ಆಗಿ ಒಂದೊಮ್ಮೆ ಅವನಿಗೆ ಜ್ವರ ಅಥವಾ ಏನೇ ಶೀತ ಇತ್ಯಾದಿ ಏನಾದರೂ ಒಂದು ಸಿಂಪ್ಟಮ್ ಇದ್ದರೆ ಅವನನ್ನು ನಾವಲ್ಲಿ ಪ್ರತ್ಯೇಕಿಸ್ತೀವಿ ಆದರೆ ಪರೀಕ್ಷೆಗೆ ವಂಚನೆ ಮಾಡೋದಿಲ್ಲ ಬದಲಾಗಿ ಎರಡು ಎಕ್ಸ್ಟ್ರಾ ರೂಮನ್ನು ಇಟ್ಕೊಳ್ತೇವೆ ನಾವು ಅದರಲ್ಲಿ ಹಾಂ ಎರಡು ಎಕ್ಸ್ಟ್ರಾ ರೂಮ್ ಇಟ್ಕೊಳ್ತೇವೆ ಯಾಕೆಂದರೆ ಅವನಿಗೆ ಕೊರೋನೇ ಇಲ್ಲ ಬಂದಿರಬೇಕು ಅಂತ ಏನಿಲ್ಲ ಈಗ ಮಳೆಗಾಲ ಆದ್ದರಿಂದ ಶೀತ ಜ್ವರ ಬಂದಿರಬಹುದು ಆ ಶೀತ ಜ್ವರ ಬಂದರೂ ನಮಗೆ ಸಂಶಯ ಬೇಡ ಅದಕ್ಕೆ ಪ್ರತ್ಯೇಕ ಅವರನ್ನು ಎರಡು ರೂಮಲ್ಲಿ ಬೇರೆ ಎರಡು ರೂಮ್ ಮಾಡಿದ್ದೀವಿ ಅಂಥ ವಿದ್ಯಾರ್ಥಿಗಳಿದರೆ ಆ ರೂಮಿಗೆ ಶಿಫ್ಟ್ ಮಾಡಿ ಅವರನ್ನು ಅಲ್ಲಿಗೆ ಪರೀಕ್ಷೆ ನಡೆಸ್ತೀವಿ ಉಳಿದಂತೆ ಸ್ಯಾನಿಟೈಸೇಷನ್ ಆಗ್ತದೆ ಥರ್ಮಲ್ ಸ್ಕ್ರೀನಿಂಗ್ ಆಗುತ್ತದೆ ಮಾಸ್ಕ್ ಕೊಡ್ತಾಯಿದ್ದೀವಿ ನಮ್ಮ ಇಲ್ಲ ಎಲ್ಲ ಹದಿನಾಲ್ಕು ಸಾವಿರದ ಮೂವತ್ತ ನಾಲ್ಕು ಮಕ್ಕಳಿದ್ದಾರೆ ಹದಿನಾಲ್ಕು ಸಾವಿರದ ಮೂವತ್ತ ನಾಲ್ಕು ಮಕ್ಕಳಿಗೂ ಅಥವಾ ಹೊರಗಿಂದ ನಮ್ಮ ಅಲ್ಲಿಗೆ ಬರುವಂಥ ಮಕ್ಕಳಿಗೂ ಎರಡೆರಡು ಮಾಸ್ಕ್ ನಾವು ಕೊಡ್ತಾಯಿದ್ದೀವಿ ಪೇರೆಂಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಬರುವಾಗ ಅವರು ಮಾಸ್ಕ್ ಇಲ್ಲದೆ ಬರಬಾರ್ದು ಖಂಡಿತವಾಗಿ ಟ್ರಾನ್ಸ್ಪೋರ್ಟ್ ಇಲ್ಲ ಇಲ್ಲ ಮಾಸ್ಕ್ ಇದ್ಕೊಂಡೇ ಬರಲಿ ನಾವು ಎಕ್ಸ್ಟ್ರಾ ಎರಡು ಮಾಕ್ ಮಾಸ್ಕನ್ನು ನಾವು ಕೊಡ್ತೀವಿ ಒಂದೊಮ್ಮೆ ಅವರ ಆ ಮಾಸ್ಕನ್ನು ಜೇಬಿನಲ್ಲಿ ಇಟ್ಕೊಳ್ಳಿಕ್ಕೆ ಯಾವ ಅಭ್ಯಂತರನೂ ಇಲ್ಲ ನಾವು ಯಾಕೆ ಕೊಡ್ತಾಯಿದ್ದೀವಿ ಅಂತ ಹೇಳಿದರೆ ಒಂದೊಮ್ಮೆ ಅವನಿಗೆ ಮಾಸ್ಕ್ ಇಲ್ಲ ಆ ಮಾಸ್ಕನ್ನು ಬೇಧ ಬದಲಾಯಿಸಬೇಕು ಅಂತ ಹೇಳಿದರೆ ಖಂಡಿತವಾಗಿ ಈ ಮಾಸ್ಕನ್ನು ಬದಲಾಯಿಸ್ಕೊಳ್ಬೋದು ಇವತ್ತು ನಾವೊಂದು ಮಾಸ್ಕ್ ಹಾಕ್ತೀವಿ ಆ ಮಾಸ್ಕ್ ನಾಳೆ ತೊಳಿಬೇಕಾಗ್ತದೆ ಯಾಕೆಂದರೆ ಅದನ್ನು ಪದೇ ಪದೇ ಉಪಯೋಗ ಮಾಡುವಾಗಿಲ್ಲ ಅದನ್ನು ತೊಳೆದು ಹಾಕಬೇಕಾಗ್ತದೆ ಮಳೆಗಾಲ ಒಣಗೋದಿಲ್ಲ ಮತ್ತೊಂದು ಮಾಸ್ಕನ್ನು ನಾವು ಕೊಡ್ತೀವಿ ಎರಡನೇ ಮಾಸ್ಕನ್ನು ಒಂದೇ ದಿವಸ ಫಸ್ಟ್ ಡೇನೇ ಕೊಡ್ತೀವಿ ಅದನ್ನು ಅವನ್ನು ಹಾಕ್ಕೊಂಡು ಬರಬೇಕು ಅಥವಾ ಅವನ ಹತ್ರ ಎಕ್ಸ್ಟ್ರಾ ಇದ್ದರೆ ಬೇರೆ ಮಾಸ್ಕನ್ನು ಹಾಕ್ಕೊಂಡು ಬರ್ಬೋದು ಅದಕ್ಕಿಂತ ಉತ್ತಮ ಮಾಸ್ಕ್ ಇದ್ರೆ ನಾವು ಕಾಟನ್ ಮಾಸ್ಕನ್ನು ಕೊಡ್ತಾ ಇದ್ದೀವಿ ಇರಲಿ ಇಲ್ಲದೇ ಇರಲಿ ನಾವು ಪ್ರೊವೈಡ್ ಮಾಡ್ತೀವಿ ನಾವು ಕೊಡ್ತೀವಿ ಎರಡು ಕೊಡ್ತೀವಿ ನಾವು ದಾನಿಗಳ ಸಹಾಯದಿಂದ ಅದನ್ನು ಸಂಗ್ರಹ ಮಾಡಿದ್ದೀವಿ ನಮಗೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸಂಸ್ಥೆಯಿಂದ ಹದಿನಾಲ್ಕು ಸಾವಿರ ಮಕ್ಕಳಿಗೆ ಇಪ್ಪತ್ತೆಂಟು ಸಾವಿರ ಮಾಸ್ಕನ್ನು ಅವರು ಕೊಡ್ತಾ ಇದ್ದಾರೆ ಹೌದು ಟ್ರ ಫ್ಯಾಮಿಲಿ ಟ್ರಸ್ಟ್ ಇದೆ ನಮ್ಮ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನವರು ನಮಗೆ ಹದಿನಾರು ಸಾವಿರ ಮಾಸ್ಕ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಆದ್ದರಿಂದ ನಮಗೆ ಅಲ್ಲದೆ ಬಿ ವಿ ಟಿ ಅಂತ ನಮ್ಮಲ್ಲಿ ಸಂಸ್ಥೆ ಇದೆ ಭಾರತ್ ವಿಕಾಸ್ ಟ್ರಸ್ಟ್ ಅಂತೇಳಿ ಅವರು ನಮಗೆ ಒಂದು ಎಂಟು ಸಾವಿರ ಮಾಸ್ಕನ್ನು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಇನ್ನು ಲಯನ್ಸ್ ರಾಟ್ರಿ ಅವರು ನಾವು ಸಾಧ್ಯದಷ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದ ನಾವು ಒಂದು ವಿದ್ಯಾರ್ಥಿಗೆ ಎರಡು ಮಾಸ್ಕ್ ಕೊಡುವುದಕ್ಕೆ ನಮ್ಮ ಯಾವುದೇ ಕಡಿಮೆ ಆಗೋದಿಲ್ಲ ಒಂದೊಮ್ಮೆ ಅವನು ಬರುವಾಗ ಬಿಟ್ಟು ಬಂದ ಮರೆತು ಬಿಟ್ಟು ಬಂದ ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ಏನು ಮಾಡೋದು ನನಗೆ ಮಾಸ್ಕ್ ಮಾಡುದುಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ ಸರಿ ಒಂದು ಕರೆ ತೆಗೆದುಕೊಳ್ಳುವ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತನಾಡಿ ನಮಸ್ತೆ ಮಾತಾಡ್ಬೇಕು ಉಡುಪಿಯಲ್ಲಿ ಸಾಕಷ್ಟು ಈಗ ಇನ್ಕ್ರೀಸ್ ಉಂಟು ಇವತ್ತು ಕೂಡ ಬಂದಿದೆ ಕೊರೋನಾ ಪಾಸಿಟಿವ್ ಈ ಆತಂಕದ ನಡುವೆ ತಂದೆ ತಾಯಿ ಕೂಡ ಒಂದ್ ಸ್ವಲ್ಪ ಹೆದರ್ಕೊಂಡಿರ್ತಾರೆ ಸೊ ಅವರಿಗೆ ಇಲಾಖೆಯಿಂದ ಏನಾದ್ರೂ ಕೌನ್ಸಿಲಿಂಗ್ ಆತರ ಏನಾದ್ರು ಅರೇಂಜ್ ಮಾಡಿದ್ಯಾ ಏನು ಯಾರಿಗೆ ಪೇರೆಂಟ್ಸ್ ಗಳಿಗೆ ಮಕ್ಕಳಿಗ ಪೇರೆಂಟ್ಸನ್ನ ಈಗ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾವು ಕೇಂದ್ರಕ್ಕೆ ಕರೆಯೋ ಹಾಗಿಲ್ಲ ಒಂದು ಸಭೆ ಸೇರಿಸುವಂಗಿಲ್ಲ ಸಭೆ ಸೇರಿಸುವಂಗಿಲ್ಲ ಯಾಕಂದ್ರೆ ನಾವು ಮಾಧ್ಯಮ ಮೂಲಕ ಅಥವಾ ಇನ್ನಿತರ ಮಾಧ್ಯಮ ಮೂಲಕ ನಮ್ಮ ಹೌದು ಶಾಲಾ ಶಿಕ್ಷಣ ಮೂಲಕ ಮತ್ತೆ ಕೇಂದ್ರದಲ್ಲಿ ನಾವು ಪ್ಯಾಂಪ್ಲೆಟ್ ಹಾಕುವ ಮೂಲಕ ನಾವು ಜಾಗೃತೆಯನ್ನು ಕೊಡ್ತಾ ಇದ್ದೀವಿ ಪೇರೆಂಟ್ಸನ್ನಾಗಲಿ ಮಕ್ಕಳನ್ನಾಗಲಿ ಕರೆದು ಒಂದು ಕಡೆಯಲ್ಲಿ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥ ಅವಕಾಶ ಇಲ್ಲ ಯಾಕಂದರೆ ಸಾಕಷ್ಟು ಇಲ್ಲಿ ಸಾಕಷ್ಟು ಕೊರೋನಾ ಕೇಸಸ್ ಇದ್ದರೂ ಜಿಲ್ಲಾಡಳಿತ ಅದಕ್ಕೆ ಸಾಕಷ್ಟು ಮುಂಜಾಗ್ರತೆಯನ್ನು ಮಾಡ್ತಾ ಇದೆ ನಮ್ಮ ಕೊರೋನಾ ಕೇಸಸ್ ಸಾರ್ವಜನಿಕರಿಂದ ಬಂದಿಲ್ಲ ಹೊರಗಿಂದ ಬಂದವರಿಂದಲೇ ಬಂದಿದೆ ಅವರಿಗೆ ಸಾಕಷ್ಟು ಪ್ರಿಕಾಷನ್ ಆಗಿ ತಗೊಳ್ತದೆ ಮತ್ತು ಹರಡದಾಗಿ ಕ್ರಮ ವಹಿಸ್ತಾ ಇದೆ ಉಡುಪಿ ಜಿಲ್ಲೆಯಲ್ಲಿ ಅದು ಯಶಸ್ವಿಯಾಗಿ ನಡೀತೂ ಇದೆ ಆದ್ದರಿಂದ ಅದರ ಬಗ್ಗೆ ಆತಂಕ ಬೇಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಆ ಪ್ರಶ್ನೆಗೆ ಪೂರಕವಾಗಿ ನಾನು ಪ್ರಶ್ನೆ ಕೇಳ್ತೇನೆ ಮಕ್ಕಳಿಗೆ ಪರೀಕ್ಷೆ ಭಯ ಇದೆ ಪೇರೆಂಟ್ಸ್ಗಳಿಗೆ ಕೊರೋನಾದ ಭಯ ಇದೆ ಇದರ ನಡುವೆ ತಾವು ಸಾಕಷ್ಟು ಒಂದು ರಿಸ್ಕ್ ತೆಗೆದು ಪರೀಕ್ಷೆ ಮಾಡ್ತಿದ್ದೀರಿ ತಾವೀಗ ವ್ಯವಸ್ಥೆ ಹೇಳಿದಿರಿ ಈ ನಡುವೆ ನಮ್ಮ ವಾಹಿನಿಯ ಮೂಲಕ ಉಡುಪಿ ಜಿಲ್ಲೆಯ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅವರನ್ನು ತಯಾರು ಮಾಡುವಂಥ ಹೆತ್ತವರಿಗೆ ಮತ್ತು ಅವರಿಗೆ ಗೈಡ್ ಲೈನ್ಸ್ ಕೊಡುವಂಥ ಶಿಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಇಪ್ಪತ್ತೈದನೇ ತಾರೀಕಿನಿಂದ ಪರೀಕ್ಷೆ ನಡೀತದೆ ಇದಕ್ಕೆ ನೀವು ಕೊರೋನಾ ಭಯ ಬೇಡ ಯಾವುದೇ ಸೆಂಟ್ರಲ್ಲಿ ಕೊರೋನಾ ಇದೆ ಅಂತ ಅಂಥದ್ದು ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಯೂ ನಾವು ಮಾಡ್ತಾ ಇದ್ದೀವಿ ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವ ಏನು ಜಾಗ್ರತೆಯನ್ನು ತಗೊಳ್ಬೇಕು ಅದಕ್ಕೆ ಸರ್ಕಾರ ಒಂದು ಸುತ್ತೋಲೆನೇ ಕಳಿಸಿಕೊಟ್ಟಿದೆ ಆ ಸುತ್ತೋಲೆ ಪ್ರಕಾರ ಎಲ್ಲ ಪ್ರಿಕಾಷನ್ಸನ್ನು ತಗೊಳ್ತೀವಿ ಯಾಕೆಂದರೆ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳುವಾಗಲೂ ಮಾಸ್ಕ್ ಹಾಕಿಕೊಳ್ಳೇಬೇಕು ಆದರೆ ಈಗ ಮಕ್ಕಳು ಮನೇಲಿದ್ದಾರೆ ಮಾಸ್ಕ್ ಹಾಕಿ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಬೇಕಾಗ್ತದೆ ಯಾಕಂದರೆ ನಾವೀಗ ಆಫೀಸಿಗೆ ಇದ್ದೀವಿ ನಮಗೆ ಮಾಸ್ಕ್ ಅಂತ ಹೇಳೋದೊಂದು ಕಾಮನ್ ಆಗಿಬಿಟ್ಟಿದೆ ಆದರೆ ಮಕ್ಕಳಿಗೆ ಹಾಗೆ ಅಲ್ಲ ಮಕ್ಕಳು ಹೊಸ್ತಾಗಿ ಹಾಕ್ತಾರೆ ಮಾಸ್ಕ್ ಹಾಕಿದರೂ ತೆಗೆಯುವ ಸಾಧ್ಯತೆ ಇದೆ ಮಕ್ಕಳು ಹೌದು ಹದಿ ಮಕ್ಕಳು ಮತ್ತು ಬಸ್ನಲ್ಲೇ ಬರುವಂಥ ಸಾಧ್ಯತೆಗಳು ಇದೆ ಬಸ್ನಲ್ಲಿ ಬರುವಾಗ ಬಂದ ಕೂಡಲೇ ನಮಗೆ ಕೊರೋನಾ ಬರ್ತಂತೆ ಯಾವುದೋ ಗ್ಯಾರಂಟಿ ಇಲ್ಲ ಕೆಮ್ಮುವುದು ಸೀನುವುದು ಇಂಥದ್ದಿದ್ದರೆ ನಾವು ಸ್ವಲ್ಪ ದೂರ ಇರೋದು ಒಳ್ಳೆಯದಂಥವರಿಂದ ಬಹುಶಃ ನಮ್ಮ ಶಾಲೆಗೆ ನಮ್ಮ ಸೆಂಟ್ರಿಗೆ ಬಂದ ಮೇಲೆ ಅಂಥದ್ದು ಖಂಡಿತ ಆಗೋದಿಲ್ಲ ಅಂತ ಹೇಳುವಂಥ ಭರವಸೆ ನಾವು ಕೊಡ್ತೀವಿ ಯಾಕೆಂದರೆ ಅಷ್ಟು ಕ್ಯಾರ ನಾವು ಇದ್ದೀವಿ ಮನೆಯಿಂದ ಶಾಲೆಗೆ ಕಳಿಸುವಾಗ ಆ ಪ್ರಿಕಾಷನ್ನು ನೀವು ತಗೊಳ್ಳಿ ಪರೀಕ್ಷೆ ಬರೆಯದಿದ್ದರೆ ಮಕ್ಕಳಿಗೆ ಮುಂದೆ ಫ್ಯೂಚರ್ಗೆ ಇನ್ನೂ ಇನ್ನೂ ತಡೆ ಆಗ್ತಾ ಹೋಗ್ತದೆ ಪರೀಕ್ಷೆ ಇರೋದೊಂದು ಸೊಲ್ಯೂಷನ್ ಅಲ್ಲ ಯಾಕೆಂದರೆ ಅವರು ಫೇಸ್ ಮಾಡಲೇಬೇಕಾಗುತ್ತೆ ಆದ್ದರಿಂದ ಅದಕ್ಕೆ ಧೈರ್ಯ ತುಂಬುವಂಥದ್ದು ಪೋಷಕರು ಮಾಡಬೇಕಾಗ್ತದೆ ಕೊರೋನಾ ಇದ್ದವ್ರಿಗೆಲ್ಲರಿಗೂ ಬರ್ತದ ಏನು ಅಂಥದ್ದು ಏನೂ ಇಲ್ಲ ಬಹುಶಃ ಅದರ ಮಧ್ಯದಲ್ಲಿ ನಾವು ಇನ್ನೂ ಒಂದು ನವೆಂಬರ್ ಡಿಸೆಂಬರ್ ತನಕ ಜೀವಿಸುವಂಥ ಪರಿಸ್ಥಿತಿನೂ ಬರ್ತದೆ ಅದಕ್ಕೋಸ್ಕರ ನಾವು ತಗೊಳ್ಳುವಂಥದ್ದು ಜಾಗ್ರತೆಯನ್ನು ನಾವು ತಗೊಳ್ಬೇಕು ನಮ್ಮ ಮಕ್ಕಳಿಗೆ ಅವೇರ್ನೆಸ್ಸನ್ನು ಮೂಡಿಸಬೇಕು ಬಹುಶಃ ಕೊರೋನಾ ಬಂದವರೆಲ್ಲರೂ ಸಾಯ್ತಾರೆ ಅಂತ ಹೇಳುವಂಥದ್ದು ನೀವು ತಿಳ್ಕೊಳ್ಳೋದು ಬೇಡ ಖಂಡಿತ ಇಲ್ಲ ಅದಕ್ಕೆ ಗುಣ ಮಾಡುವಂಥದ್ದು ತುಂಬ ಇದೆ ನಮ್ಮ ಜಿಲ್ಲಾಡಳಿತ ತುಂಬ ಅದಕ್ಕೆ ಕ್ರಮ ಕೈಗೊಂಡಿದೆ ಅದರಿಂದ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ಸಾಮಾನ್ಯವಾಗಿ ಉಡುಪಿ ಜಿಲ್ಲೆ ಬಹಳ ಉತ್ತಮ ತಯಾರಿಯನ್ನು ನಡುತ್ತೆ ನಮಗೆ ಒಂದು ಸಮರ್ಥ ದಕ್ಷ ಡಿ ಡಿ ಪಿ ಐ ಸಿಕ್ಕಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಸಾಕಷ್ಟು ತಯಾರಿಯನ್ನು ಮಾಡಿದ್ದೆವು ಮಾರ್ಚ್ನಲ್ಲಿ ಪರೀಕ್ಷೆಗೆ ಆಗಿದ್ದರೆ ಇಷ್ಟವರೆಗೆ ರಿಸಲ್ಟ್ ಬರ್ತಿತ್ತು ಈಗ ನನ್ನ ಪ್ರಶ್ನೆ ಏನಂತ ಹೇಳಿದರೆ ಈ ಲಾಕ್ಡೌನ್ ಮುಂದೆ ಆಗುವಂಥ ಪರೀಕ್ಷೆಯ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀಳುವುದಿಲ್ಲ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬಹುದಾ ನನಗೆ ಹಾಗೆ ಅನಿಸೋದಿಲ್ಲ ಬೀರಿದರೆ ಇಡೀ ರಾಜ್ಯಕ್ಕೆ ಬೀರ್ತದೆ ನಮಗೆ ಮಾತ್ರ ಅಲ್ಲ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂಥದ್ದು ಒಂದು ಸಾರಿ ಗ್ಯಾಪ್ ಆಯಿತು ಮಕ್ಕಳು ಸ್ವಲ್ಪ ಕಲಿಯುವಂಥ ಮಕ್ಕಳು ಇನ್ನೂ ಹೆಚ್ಚು ಕಲಿತಾರೆ ಅವರಿಂದ ಉತ್ತಮ ಅಂಕಗಳು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲಿಯಾದರೂ ಮಕ್ಕಳು ಮಾಡಿದರೆ ಸ್ವಲ್ಪ ತಡೆ ಆದರೆ ಅದನ್ನು ಇನ್ನೂ ಪ್ರೋತ್ಸಾಹ ಮಾಡಿ ಇನ್ನೂ ಜ ದಿನ ಇದೆ ಯಾಕಂದರೆ ಇಪ್ಪತ್ತೈದನೇ ತಾರೀಕು ಪರೀಕ್ಷೆ ಅಂತ ಹೇಳಿದ್ರೆ ರಿವಿಷನ್ ಮಾಡಲಿಕ್ಕೆ ಇದೆ ಒಂದು ಸಾರಿ ಶಾಲಾ ರಿವಿಷನ್ ನಮ್ಮದು ಕಂಪ್ಲೀಟ್ ಆಗಿದೆ ಇನ್ನು ರಿವಿಷನ್ ಮಾಡಿಸಿ ಅವರನ್ನು ಉತ್ತಮ ಫಲಿತಾಂಶ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರಿ ಒಂದು ಕರೆ ತೆಗೆದುಕೊಳ್ಳುವ ಹಲೋ 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 ಸರ್ ನಮಸ್ತೆ ಹೇಳಿ ಹಲೋ ಹಾ ಒಂದು ಪ್ರಶ್ನೆ ಇದೆ ಕೇಳಲಿಕ್ಕೆ ಅದೇನಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ಸ್ ಮೂರ್ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ ಆಗಿದೆ ಹೌದು ಸೊ ಇಂಥ ಒಂದು ಸಿಚುವೇಶನ್ ನಲ್ಲೂ ಆ ಮೂರು ಪ್ರಿಪರೇಟರಿ ಎಕ್ಸಾಮ್ಸ್ ಆದ್ಮೇಲೂ ಕೂಡ ಈ ಪಬ್ಲಿಕ್ ಎಕ್ಸಾಮ್ ಬೇಕಿದೆ ಅಂತ ಹೇಳಿ ಆ ಪ್ರಿಪರೇಟರಿ ಎಕ್ಸಾಮ್ಸ್ ಇದು ಒಂದು ಏನು ಫುಲ್ ಆಲ್ ರೌಂಡ್ ತಕೊಂಡು ಅವ್ರು ಪರ್ಫಾಮೆನ್ಸ್ ಹೇಗಿದೆ ಅಂತ ನೋಡ್ಕೊಂಡು ಪಬ್ಲಿಕ್ ಗೆ ಮಾರ್ಕ್ಸ್ ಕೊಡೋ ಆ ರೀತಿಯಲ್ಲಿ ಬಹುಶಃ ತಾವು ಈ ಪ್ರೋಗ್ರಾಮ್ ಗೆ ಈಗ ಜಾಯಿನ್ ಆದರೆ ಏನ ಅದೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ ಅದೇ ಪ್ರಶ್ನೆಯನ್ನು ನಾನು ಕೇಳಿದೆ ಡಿಡಿಪಿ ಸಾಹೇಬರ್ ಹತ್ರ ಅವರು ಕಡಾಖಂಡಿತವಾಗಿ ಅದನ್ನು ವಿರೋಧಿಸ್ತಾರೆ ಹಾಗೆ ಆಗುವುದಿಲ್ಲ ಅಂತೇಳಿ ಯಾಕಂತ ಹೇಳಿದರೆ ಅದಕ್ಕೆ ಶಿಕ್ಷಕರೇ ಹೊಣೆಗಾರರು ಕಡಿಮೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳಿದರು ಅದಕ್ಕೆ ಪೂರಕವಾಗಿ ಏನಾದರೂ ಹೇಳಿಕೊಟ್ಟು ಅಲ್ಲ ಪೂರಕ ಅಂತ ಹೇಳಿದ್ರೆ ಈ ನಿರ್ಧಾರವನ್ನು ಸರ್ಕಾರ ತಗೊಳ್ಬೇಕು ನಾನು ಅದಕ್ಕೆ ಜಸ್ಟಿಫಿಕೇಶನ್ ಏನು ಕೊಟ್ಟದ್ದು ಅಂತ ಹೇಳಿದ್ರೆ ನಾವು ಪೂರ ಪ್ರಿಪರೇಟರಿ ಪರೀಕ್ಷೆಗಳು ಸಾಮಾನ್ಯ ವ್ಯಾಲ್ಯೂಯೇಷನ್ ಮಾಡುವಾಗ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಟೈಟ್ ವ್ಯಾಲ್ಯೂಷನ್ ಮಾಡ್ತಾರೆ ಸ್ಟ್ರಿಕ್ಟ್ ವ್ಯಾಲ್ಯೇಷನ್ ಸ್ಟ್ರಿಕ್ಟ್ ವ್ಯಾಲ್ಯೂಷನ್ ಮಾಡ್ತಾರೆ ತೊಂಬತ್ತು ಬರುವಂತ ಅಂಕಗಳು ಬರುವಂತ ಮಕ್ಕಳಿಗೆ ಸಿಗಬಹುದು ಇನ್ನು ಜಸ್ಟ್ ಪಾಸ್ ಆಗುವಂತ ಮಕ್ಕಳಿಗೆ ಅಲ್ಲಿ ಫೈಲ್ ಅಂಕಗಳೇ ಬರುವ ಸಾಧ್ಯತೆ ಇದೆ ಯಾಕೆಂತ ಹೇಳಿದ್ರೆ ನಾವು ಹಿಂದಿನ ಎಕ್ಸ್ಪೀರಿಯೆನ್ಸ್ ನೋಡಿದಿವಿ ಎಪ್ಪತ್ತು ಕಡೆ ರಿಸಲ್ಟ್ ಆದ್ರೆ ಫೈನಲ್ ಎಕ್ಸಾಮ್ ತನಕ ಬರುವಂತಹ ಸಾಧ್ಯತೆ ನಮಸ್ತೆ ನಮಸ್ತೆ ಇದು ಹಿರೋಟುದು ನಮಸ್ತೆ ಸರ್ ನಮಸ್ತೆ ನಮಸ್ತೆ ಹೇಳಿ ಆ ಏನಂದ್ರೆ ಈಗ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಆಯಾ ಶಾಲೆಲಿ ಮಾಡೋದು ಒಳ್ಳೇದಾ ಅಂತ ನನ್ನ ಅಭಿಪ್ರಾಯ ಆಯಾ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಹೌದು ಟೀಚರ್ಸ್ ಗಳನ್ನು ಬೇರೆ ಶಾಲೆಯ ಟೀಚರ್ಸ್ ಗಳನ್ನ ಆ ಬೇರೆ ಶಾಲೆಗೆ ಇದು ಮಾಡುದಂತ ಹ್ಮ್ ಹ್ಮ್ ಶಿಕ್ಷಕರನ್ನ ಚೇಂಜ್ ಮಾಡುದು ವಿದ್ಯಾರ್ಥಿಗಳು ಅದೇ ಶಾಲೆಗೆ ಬರಬೇಕು ಅಂತ ಹೇಳುದು ಹೌದೌದು ಆದ್ರೆ ನಂತ್ರ ಇದು ಏನು ಸಮಸ್ಯೆ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಒಂದು ಶಾಲೆಯಲ್ಲಿ ಹದಿಮೂರು ಮಕ್ಕಳಿದ್ದಾರೆ ಸರ್ ಎಸ್ ಎಸ್ ಎಲ್ಸಿಯಲ್ಲಿ ಒಂದು ಶಾಲೆಯಲ್ಲಿ ಸರ್ ಸರ್ ಹೇಳ್ತಾರೆ ನೋಡಿ ನನಗಿಂತ ಜಾಸ್ತಿ ಈಗ ಹೇಳ್ತಾರೆ ಈಗ ಆತರ ಶಾಲೆಯಲ್ಲಿ ಮಾಡಲಿಕ್ಕೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇದೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಗೌಪ್ಯವಾಗಿ ಕಾಪಾಡಬೇಕು ಶಾಲೆ ಶಾಲೆ ಕಳಿಸುವಾಗ ಆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವ ಸಾಧ್ಯತೆಗಳು ಇರ್ತದೆ ಎರಡನೇದಾಗಿ ಒಂದು ಶಾಲೆಯಲ್ಲಿ ಆರುನೂರು ಮಕ್ಕಳಿದ್ದಾರೆ ಮುನ್ನೂರು ಮಕ್ಕಳಿದ್ದಾರೆ ಮತ್ತೊಂದು ಶಾಲೆಯಲ್ಲಿ ಐವತ್ತು ಮಕ್ಕಳಿದ್ದಾರೆ ಈಗ ದೊಡ್ಡ ಶಾಲೆ ನಾವು ಒಂದು ಸೆಂಟ್ರಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳೇ ಮುನ್ನೂರು ಮಕ್ಕಳು ಶಾಲೆಗಳು ನಮ್ಮ ಹತ್ರ ಇದೆ ಆ ಶಾಲೆಯಲ್ಲಿ ಎಲ್ಲ ರೂಮನ್ನು ತಗೊಂಡ್ರು ಆ ಮುನ್ನೂರು ಮಕ್ಕಳನ್ನೇ ಅಕೊಮಡೇಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಆ ಶಾಲೆಯ ಮಕ್ಕಳು ಬರೆಯುವಂಥದ್ದು ಅಷ್ಟು ಸಿಸ್ಟಮೆಟಿಕ್ ಆಗೋದಿಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಬೇರೆ ಸೆಂಟ್ರ್ನಲ್ಲಿ ಮಾಡುವಂಥದ್ದು ಭಾಳ ದೂರ ಇರೋದಿಲ್ಲ ಸೆಂಟರ್ಗಳು ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ನ ಒಳಗೇ ಇರ್ತವೆ ಅಥವಾ ಗರಿಷ್ಠ ಅಂದರೆ ಐದು ಕಿಲೋಮೀಟ್ರ್ನೊಳಗೆ ಸೆಂಟ್ರ್ಗಳು ಇದೆ ಅದರಿಂದ ಈ ವ್ಯವಸ್ಥೆಯನ್ನು ಏಕಕಾಲದಲ್ಲಿ ಮಾಡಲಿಕ್ಕೆ ಶಿಕ್ಷಕರು ಕೂಡ ಸಾಕಷ್ಟು ಶಿಕ್ಷಕರು ಬೇಕಾಗ್ತದೆ ಗೌರವ ಶಿಕ್ಷಕರಲ್ಲಿದ್ದಾರೆ ನಮ್ಮ ಜಿಲ್ಲಾ ಹಂತದಲ್ಲಿ ಅದು ತೀರ್ಮಾನ ತಗೊಳ್ಳಿಕ್ಕೆ ಬರೋದಿಲ್ಲ ಅದು ರಾಜ್ಯ ಹಂತದಲ್ಲಿ ತೀರ್ಮಾನ ತಗೊಳ್ಬೇಕಾಗ್ತದೆ ಸರಿ ಯಾವಾಗಲೂ ಒಂದು ನಿಮಿಷ ಇದೆ ಯಾವಾಗಲೂ ಪರೀಕ್ಷೆ ಸಂದರ್ಭದಲ್ಲಿ ಈ ಫೇಕ್ ನ್ಯೂಸ್ ಬೇಗ ಬರುತ್ತೆ ಈಗ ನೀವೆಲ್ಲ ಆನ್ಲೈನ್ ಕ್ಲಾಸ್ ಮಾಡಬೇಕಂತ ಹೇಳಿದ್ರಿ ಈ ಶಿಕ್ಷಣ ಇಲಾಖೆ ಏನು ಹೇಳಿದ್ರೆ ಮಕ್ಕಳು ಮೊಬೈಲಿಂದ ದೂರ ಇರಬೇಕು ಅಂತ ಹೇಳಿ ಈಗ ಮೊಬೈಲ್ ತೆಗೆದುಕೊಳ್ಬೇಕು ನಿಮಗೆ ಡಾಟಾ ಹಾಕಬೇಕು ಅಂತ ಹೇಳ್ತೀರಿ ಫೇಕ್ ನ್ಯೂಸ್ ಬರುತ್ತೆ ಸರ್ ಕ್ವೆಶನ್ ಪೇಪರ್ ಬರುತ್ತೆ ಅಥವಾ ಈ ಸೆಂಟರ್ನಲ್ಲಿ ಕೊರೋನಾ ಅಂತ ಇಲ್ಲಿ ಫೇಕ್ ನ್ಯೂಸ್ ಬರ್ಬೋದು ಅಥವಾ ಪರೀಕ್ಷೆ ರದ್ದಾಗಿದೆ ಅಂತ ಇಲ್ಲಿ ಬರಬಹುದು ಎಷ್ಟು ನೈಜತೆ ಮಕ್ಕಳಾಗಲಿ ಅಥವಾ ಹೆತ್ತವರಾಗಲಿ ಯಾರ ನಂಬಬೇಕು ಪರೀಕ್ಷೆ ಸಂದರ್ಭದಲ್ಲಿ ವಾಟ್ಸಪ್ನಲ್ಲಿ ಬಹುಶಃ ಪರೀಕ್ಷೆ ಹತ್ತಿರ ಬರುವಾಗ ಫೇಕ್ ನ್ಯೂಸ್ಗಳು ಇನ್ನೂ ಅಷ್ಟು ಬರಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಿ ನ್ಯೂಸ್ ನ್ಯೂಸ್ಗಳನ್ನೇ ಅದನ್ನು ಅಧಿಕೃತ ನ್ಯೂಸ್ ಅಂತ ಭಾವಿಸಬೇಡಿ ನಮ್ಮ ಇಲಾಖೆಯಿಂದ ನಾವು ವಾಟ್ಸಪ್ ಮೂಲಕ ಹಾಕ್ತೀವಿ ನಮ್ಮ ಇಲಾ ವಾಟ್ಸಪ್ ಹಾಕೋದು ಸರ್ಕಾರದಿಂದ ನಮಗೆ ಬರ್ತದೆ ಇಲಾಖೆಯಿಂದ ನಮಗೆ ಬರ್ತದೆ ನಮ್ಮಿಂದ ಬಿ ಒಗ್ಗೆ ಹೋಗ್ತದೆ ಬಿಒಿಂದ ಸೆಂಟ್ರಸ್ ಚೀಫ್ಗಳಿಗೆ ಹೋಗ್ತದೆ ಅಥವಾ ಬಿ ಒಗಳಿಂದ ನೇರ ಮುಖ್ಯಸ್ಥರಿಗೆ ಹೋಗ್ತದೆ ಈ ವಾಟ್ಸಪ್ಗಳು ಮಾತ್ರ ಅಧಿಕೃತ ವಾಟ್ಸಪ್ ಆಗಿರ್ತದೆ ಯಾವುದೇ ಫೇಕ್ ಅದನ್ನು ನಾವು ಹಾಕೋದಿಲ್ಲ ಅದರಿಂದ ಫೇಕ್ ವಾಟ್ಸಪ್ಗಳ ಬಗ್ಗೆ ಹೆಚ್ಚು ಎಚ್ಚರ ವಹಿಸಿ ಕನ್ಫರ್ಮ್ ಮಾಡೋದಿದ್ರೆ ಸ್ಥಳೀಯ ಬಿ ಒಗೆ ಕಾಲ್ ಮಾಡಿ ಅದನ್ನು ಕನ್ಫರ್ಮೇಷನ್ ತಗೊಳ್ಳಿ ಸರಿ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ಸರ್ ನಮ್ಮ ವಾಹಿನಿಯ ಮೂಲಕ ನಮ್ಮ ಜಿಲ್ಲೆಗೆ ಏನು ಶುಭ ಹಾರೈಸಲಿಕ್ಕೆ ಮನಸ್ಸಿದೆ ನಮಗೆ ಯಾವುದೇ ನಮ್ಮ ಈಗ ಒಂದು ಚಾಲೆಂಜನ್ನು ನಾವು ತಗೊಂಡಿದ್ದೀವಿ ಇದು ಸರ್ಕಾರನೇ ಚಾಲೆಂಜ್ ತಗೊಂಡಿದೆ ನಮ್ಮ ಉಡುಪಿ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಉಡುಪಿ ನಾವು ಚಾಲೆಂಜ್ ಆಗಿ ತಗೊಂಡಿದ್ದೇವೆ ಇಪ್ಪತ್ತೈದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೆ ಪರೀಕ್ಷೆ ನಡೆಯುವಂಥದ್ದು ಯಾವುದೇ ಘಟನೆ ಆಗಬಾರ್ದು ಯಾರೇ ಮಕ್ಕಳಿಗೆ ಕೊರೋನಾ ಸೋಂಕು ಇರಬಾರ್ದು ಯಾವುದೇ ಥರದ ಜ್ವರ ಆದ್ರೂ ಅದನ್ನು ನಾನು ನಿಯಂತ್ರಣ ಮಾಡಲಿಕ್ಕೆ ಪ್ರಥಮತವಾಗಿ ಅವರು ಬೇರ್ಪಡಿಸಿ ಅವ್ರಿಗೂ ಏನು ತೊಂದರೆ ಆಗಬಾರ್ದು ಹಾರೈಸ್ ಅದನ್ನು ಹಾರಿಸ್ತಾ ಇದ್ದೇನೆ ಎರಡನೇದಾಗಿ ಫಲಿತಾಂಶವು ನಮ್ಮದು ಉತ್ತಮ ಆಗಲಿ ಇನ್ನೂ ಪ್ರಿಪರೇಷನ್ ಮಕ್ಕಳು ಮಾಡಲಿ ಖಂಡಿತವಾಗಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದು ಸಾಮಾನ್ಯ ಶಿಕ್ಷಣದ ಒಂದು ಬುನಾದಿ ಅದರಿಂದ ಅಲ್ಲಿ ಒಂದು ಹಂತ ಆಗ್ತದೆ ಎಸ್ ಎಸ್ ಎಲ್ ಸಿಯಲ್ಲಿ ಯಾವಾಗ ಮುಂದೆ ಬಿದ್ದಂಥ ಮಕ್ಕಳು ಖಂಡಿತವಾಗಿ ಮುಂದಿನ ಶಿಕ್ಷಣ ಅವರು ಹಿಂದೆ ಬೀಳೋದಿಲ್ಲ ಇದು ಅನುಭವ ಎಸ್ ಎಸ್ ಸಿಯಲ್ಲಿ ಭಾಳ ಹಿಂದೆ ಇದ್ದಂಥ ಮಕ್ಕಳು ನೆಕ್ಸ್ಟ್ ಹಿಂದೆ 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 ಆಗ್ತದೆ ಮತ್ತೆ ಉನ್ನತ ಶಿಕ್ಷಣದಲ್ಲಿ ತನಕ ಅವರು ಎಡವಟ್ಟು ಆಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಈ ಶಿಕ್ಷಣಕ್ಕೆ ಈ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಿ ಆನಂತರ ಶಿಕ್ಷಣ ಮುಂದುವರಿಸಲಿಕ್ಕೆ ಅದು ಸ್ಫೂರ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಬಯಸ್ತೇನೆ ಸರಿ ಸರ್ ಇಷ್ಟವರೆಗೆ ತಾವು ಜೂನ್ ಇಪ್ಪತ್ತೈದರಿಂದ ಜುಲೈ ಮೂರು ತನಕ ನಡೆಯುವಂಥ ರಾಜ್ಯವ್ಯಾಪಿ ಎಸ್ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅದರ ತಯಾರಿ ಬಗ್ಗೆ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ತಾವು ಒದಗಿಸಿಕೊಟ್ರಿ ಹಲವರ ಸಮಸ್ಯೆಗಳನ್ನು ಫೋನ್ ಮೂಲಕವಾಗಿ ಅವರ ಸಂದೇಹಗಳನ್ನು ಅವರ ಪರಿಹಾರವನ್ನು ಕೊಟ್ಟರಿ ಸ್ಟುಡಿಯೋಗೆ ಬಂದು ಈ ಮಾಹಿತಿ ಕೊಟ್ಟದ್ದಕ್ಕಾಗಿ ತಮಗೆ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ತೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಷಯ ಮತ್ತು ಹೊಸ ಅತಿಥಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನೋಡ್ತಾ ಇರಿ ದೈ ಜುವಲ್ ಫೋರ್ ಸೆವೆನ್